ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಡ್ಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ ಒಗಡ್ಡ ಬಿ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ? ಯಾರು ಬರ್ತಾ ಇದಾರೆ, ಯಾವ ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ಬರ್ತಾ ಇದಾರೆ ಮಧುಸೂದನ್ ಅವರು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಸಸ್ಯ ಔಷಧಿಗಳ ತಜ್ಞ ಬರ್ತಾ ಇದಾರೆ. ಅದ್ಭುತವಾದಂತಹ ಸಸ್ಯ ಔಷಧಿನ ಹೇಳ್ಕೊಡ್ತಾ ಇದ್ದಾರೆ. ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ಬಳಸಿ ಅದ್ಭುತವಾಗಿರುವಂತಹ ಔಷಧಿಗಳನ್ನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನು ತೋರ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ ಮಧುಸೂದನ್ ಅವರು. ಮಧುಸೂದನ್ ಬನ್ನಿ ಸರ್. ಸಸ್ಯ ತಜ್ಞರೇ ಬನ್ನಿ. ಇದೇನು ಸ್ವಾಮಿ ಬಿಳಿ ಈರುಳ್ಳಿ ಕೈ ಹಿಡ್ಕೊಂಡು ಬಂದ್ಬಿಟ್ಟಿದ್ರ, ಏನ್ ಮಾಡ್ತಾ ಇದ್ರಿ ನೀವು ಸರ್? ನಿನ್ನೆ ಸಂಚಿಕೆನಲ್ಲಿ ನಾನು ಹೆಣ್ಣಿನಲ್ಲಿ ಆರೋಗ್ಯಕರ ಅಂಡಾಣು ಉತ್ಪತ್ತಿ ಆಗೋದಕ್ಕೆ ಏನ್ ಔಷಧಿ ಮಾಡ್ಬೇಕು ಅಂತ ತೋರಿಸಿದೆ. ಖಂಡಿತ ತೋರಿಸಿದ್ವಿ. ಹಾಗೇನೆ ತುಂಬಾ ಜನ ಫೋನ್ ಮಾಡಿದ್ರು, ಫೋನ್ ಮಾಡಿ ಇದನ್ನ ಮಾಡ್ಕೋಬಹುದಾ ಅಥವಾ ರೆಡಿಮೇಡ್ ಸಿಗುತ್ತಾ, ಪೌಡರ್ ಎಲ್ಲಿ ಸಿಗುತ್ತೆ ಇವೆಲ್ಲ ಒಂದು ಅಷ್ಟು ಜನ ಕೇಳಿದ್ದಾರೆ. ಅದಾದ ತಕ್ಷಣ ಇವತ್ತು ಏನ್ ಮಾಡ್ತಾ ಇದ್ರಂತ ಕೇಳಿದ್ರು. ಸರ್, ಹೀಗೇನೆ ಪುರುಷರಲ್ಲಿ ಏನಾಗುತ್ತೆ ಅಂತಂದ್ರೆ ಆರೋಗ್ಯಕರವಾದಂಥ ವೀರ್ಯಾಣು ಉತ್ಪತ್ತಿ ಆಗೋದಕ್ಕೆ ಬಹಳಷ್ಟು ಪುರುಷರಲ್ಲಿ ಈ ಸಮಸ್ಯೆ ಇರುತ್ತೆ. ಅಂದರೆ ಒಂದು ಮಗು ಸೃಷ್ಟಿಯಾಗೋದಕ್ಕೆ ಸ್ತ್ರೀ ಮತ್ತು ಪುರುಷರಲ್ಲಿ ಬೇಕಾಗಿರುವಂಥ ಆ ಒಂದು ಅಂಡಾಣು ಮತ್ತು ವೀರ್ಯಾಣು ಉತ್ಪತ್ತಿಗೆ, ಇದರಲ್ಲಿ ವೀರ್ಯಾಣು ಉತ್ಪತ್ತಿಗೆ ಬೇಕಾದಂಥ ಶಕ್ತಿ ಕೊಡುವಂಥ ಜೀವಸತ್ವಗಳು ಏನಿದೆ ತೋರಿಸಿ ಅಂತ ಬಹಳಷ್ಟು ಜನ ನನ್ನನ್ನು ಕೇಳಿಕೊಂಡ್ರು. ಇವತ್ತಿನ ಸಂಚಿಕೆಯಲ್ಲಿ ಪುರುಷರಲ್ಲಿ ಆರೋಗ್ಯಕರವಾದಂಥ ವೀರ್ಯಾಣು ಉತ್ಪತ್ತಿ ಆಗಬೇಕು ಅಂತಂದರೆ ಯಾವ ಸಸ್ಯ ಸಂಜೀವಿನಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸರ್. ದಯವಿಟ್ಟು ತೋರಿಸ್ಬಿಡಿ, ಅದೇನೇನು ತಂದಿದ್ದೀರಾ? ಪುರುಷರಲ್ಲಿ ವೀರ್ಯವೃದ್ಧಿಗೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಎಳನೀರು, ಬಿಳಿ ಈರುಳ್ಳಿ, ಬೆಳ್ಳುಳ್ಳಿ, ಖರ್ಜೂರದ ರಸ, ತ್ರಿಫಲ, ನೇರಳೆ ಸಿರಪ್, ಮಂಜಿಷ್ಠ ರಸ. ಓಕೆ, ಶುರು ಮಾಡೋಣ ಸರ್. ಈ ಸಂಜೀವಿನಿ ಮಾಡೋದು ಬಹಳ ಸುಲಭ. ಓಕೆ, ಎಲ್ಲ ಶರಬತ್ತು ಎಲ್ಲದ್ರದ್ದು ರಸ ತಯಾರಾಗಿರುತ್ತೆ. ಓಕೆ, ಪುಡಿನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯ ರಸವನ್ನು ಮಿಕ್ಸಿ ಮಾಡಿಕೊಂಡು ಅದರ ರಸ ಹಿಂಡ್ಕೊಂಡು ಎಳ್ನೀರಿನ ಜೊತೆ ವಾರದಲ್ಲಿ 2 ದಿನ ಅಥವಾ 3 ದಿನ ಇದನ್ನು ಸೇವಿಸಿದ್ರೆ ಸಾಕು, ಪ್ರತಿಯೊಬ್ಬ ಪುರುಷನ ದೇಹದಲ್ಲೂ ಆರೋಗ್ಯಕರವಾದಂಥ ವೀರ್ಯಾಣು ಉತ್ಪತ್ತಿಯಾಗುತ್ತೆ. ವೆರಿ ಸಿಂಪಲ್. ಓಕೆ, ಶುರು ಮಾಡೋಣ ಸರ್. ನಾನು ಒಂದು ಬಿಳಿ ಈರುಳ್ಳಿನ ಓಕೆ ಕತ್ತರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ದಿನಕ್ಕೊಂದು ಈರುಳ್ಳಿ ತಿನ್ಬೇಕಾ? ಒಂದು ಈರುಳ್ಳಿ ಬೇಡ, ಎರಡು, ಒಂದು ಅರ್ಧದಷ್ಟು ಸಾಕಾಗುತ್ತೆ. ನಾನಿಲ್ಲಿ ಪ್ರಮಾಣ ಕಾಣಿಸ್ಲಿನ ಉದ್ದೇಶಕ್ಕೆ ಒಂದು ಈರುಳ್ಳಿ ಬಳಸ್ತಾ ಇದ್ದೀನಿ. ಓಕೆ, ಬೆಳ್ಳುಳ್ಳಿ ಹಾಕೊಂಬಿಡಿ ಜೊತೆಗೆ. ಬೆಳ್ಳುಳ್ಳಿ ಹಾಕೋತೀನಿ ಸರ್. ಓಕೆ, ಈರುಳ್ಳಿ ಬೆಳ್ಳುಳ್ಳಿಯನ್ನ ಜಾಸ್ತಿಯಾಗಿ ತಿನ್ನಿ. ಒಂದು 5-6 ಹಸಿ ಬೆಳ್ಳುಳ್ಳಿ. ಓಕೆ 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 ಒಣಗಿಸಿ ಅದನ್ನ ತಯಾರು ಮಾಡಿರ್ತೀವಿ. ಅದು ಬೇಕು ಅಂದ್ರೆ ಕೊಡ್ತೇನೆ. ನಾನೀಗ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ರಸವನ್ನ ಮಿಕ್ಸಿ ಮಾಡ್ಕೊಳ್ತೇನೆ. ಮಾಡಿ. ಪುರುಷರಲ್ಲಿ ಆರೋಗ್ಯಕರವಾದಂತ ವೀರ್ಯಾಣುಗಳ ಉತ್ಪತ್ತಿಗೆ ಬೇಕಾಗುವಂತ ಸಂಜೀವಿನಿನ ತೋರಿಸ್ಕೊಡ್ತಾ ಇದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಸೂದನ್ ಅವರು. ನೋಡ್ಕೊಳ್ಳಿ, ಒಳ್ಳೆ ಸಂಜೀವಿನಿ ಮಾಡ್ಕೊಳ್ಳಿ. ಸರ್, ನಾನೀಗ ರಸವನ್ನು ಶೋಧಿಸ್ಕೊಳ್ತೇನೆ. ಓಕೆ, ಇದು ಸ್ವಲ್ಪ ಸಾಕು, ತುಂಬ ಏನು ಬೇಡ, ಇಷ್ಟು ಸಾಕು. ತುಂಬ ಆದರೂ ಕುಡಿಯೋಕ್ಕಾಗಲ್ಲಪ್ಪ ಮಧುಸೂದನ್, ಘಾಟ್ ಆಗುತ್ತೆ, ಇಷ್ಟು ಸಾಕು. ಓಕೆ, ಇಲ್ಲ ಸರ್, ಇಲ್ಲ ನಾವು ಘಾಟ್ ಆಗುತ್ತೆ ಪಾಠ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ಅಷ್ಟೇನೆ, ಸಮಸ್ಯೆ ಇದ್ದವ್ರು ಕುಡಿಲೇಬೇಕು. ಕುಡಿಲೇಬೇಕು, ಬೇರೆ ವಿಧಿ ಇರಲ್ಲ ಸರ್. ಹೌದು ಸರ್. ಏನಂತ ಸರ್, ಮತ್ತೆ ಇದು ಇನ್ನೊಂದೇನು ಅಂತಂದ್ರೆ ಇದೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಪೂರಕವಾದಂತ ಸಸ್ಯ ಸಂಜೀವಿನಿಗಳು, ಜೊತೆಗೆ ಇದರೊಳಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ. ಮನೆಯಲ್ಲೇ ಸಿಗುವಂಥದ್ದು, ಅಡುಗೆ ಮನೆಯಲ್ಲಿ ಸಿಗುವಂಥದ್ದು. ಸರ್, ಇದಕ್ಕೆ ಖರ್ಜೂರದ ರಸ 1 ಚಮಚ ಬಳಸ್ತೀನಿ. ಇದೇ ಸಿಹಿ ಕೊಡೋದು? ಶುಗರ್ ಇರೋರು ಬೇಡವಾ? ಶುಗರ್ ಇರೋರು ಬೇಡ ಸರ್. ಶುಗರ್ ಇರೋರು ನೀವು ಇದನ್ನ ಹಾಕೋಬೇಡಿ, ಖರ್ಜೂರದ ರಸ. ಖರ್ಜೂರ ಒಂದು ಬಿಟ್ಟರೆ ಇನ್ನೆಲ್ಲ ಏನು ತ್ರಿಫಲ ಇದೆ, ಮಂಜಿ ನೇರಳೆ ಶರಬತ್ ಇದೆ, ಇದು ಯಾವುದ್ರಲ್ಲೂ ಅಷ್ಟು ಸಿಹಿ ಪದಾರ್ಥಗಳು ಇರೋದಿಲ್ಲ. ತ್ರಿಫಲ ರಸ ಹಾಕ್ತಾ ಇದ್ದೀನಿ. ಓಕೆ, ಇದನ್ನು 2 ಚಮಚ ಹಾಕೊಳ್ಳೋಣ. ಐಸ್ ಕ್ರೀಮ್ ಮಾಡ್ದಂಗೆ ಕಾಣ್ತಾ ಇದೆ ನಿಮಗೆ, ಒಂದ್ಸರಿ ಕುಡೀರಿ ಗೊತ್ತಾಗುತ್ತೆ. ಏನಿದು ತ್ರಿಫಲ, ಇದು ಎಲ್ಲಿ ಸಿಗುತ್ತಪ್ಪ? ಎಲ್ಲ ಸಿಗುತ್ತೆ ಸರ್, ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ. ಓಕೆ, ರೆಡಿ ಸಿಗುತ್ತೆ. ನಾನು ನೇರಳೆ ಶರಬತ್ತು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಓಕೆ, ನೇರಳೆ ಶರಬತ್ತು, ತ್ರಿಫಲದ ಶರಬತ್ತು, ಖರ್ಜೂರದ ರಸ, ಜೊತೆಗೆ ಏನು ಇದು ಮಂಜಿಷ್ಟ. ಮಂಜಿಷ್ಟ, ಮಂಜಿಷ್ಟ 1 ಚಮಚ ಹಾಕೊಳ್ತೇನೆ ಸಾಕು. ಓಹೋ, ಓಕೆ. ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ನೀರು ಜೊತೆಗೆ ಒಂದು ಕೊಟ್ಕೊಳ್ಳಿ.
ಇದಕ್ಕೆ ಇವಾಗ ನಾನು ಎಳ್ನೀರನ್ನ ಮಿಕ್ಸ್ ಮಾಡ್ಬಿಡ್ತೇನೆ. ಮಾಡ್ಬಿಡಿ ಸರ್, ಆಗಿದ್ದಾ ಬಿಡಿ, ಮಾಡ್ಬಿಡಿ. ಹಾಕಿ ಪುರುಷರಲ್ಲಿ ಆರೋಗ್ಯಕರವಾದಂಥ ವೀರ್ಯಾಣು ಉತ್ಪತ್ತಿಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಅದ್ಭುತವಾದಂಥ ಸಂಜೀವಿನಿ. ತಾಕತ್ಗೆ ಬೇಕು ಅಂದರೆ ಈ ಸಂಜೀವಿನಿಗೆ ತಗೋಬೇಕು, ಅವಾಗ ಮಜಾಗೆ ನೋಡಬೇಕು ಸರ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕೆಲವು ಕಷ್ಟಗಳನ್ನ ಸಮಸ್ಯೆಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಳ್ಳದೇ ಇದ್ದರೆ ವಿಧಿ ಇರಲ್ಲ. ತುಂಬ ಜನಕ್ಕೆ ಉಪಯೋಗ ಬರೋವಂಥ ಔಷಧಿ ಇದು, ಸಾಕಷ್ಟು ಜನ ಕೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಔಷಧಿ ಇದು. ಔಷಧಿ ಎಲ್ಲ ಸಂಜೀವಿನಿ, ಸಂಜೀವಿನಿ, ಸಂಜೀವಿನಿ ಟೆಸ್ಟ್ ಮಾಡೋಣ. ಖಂಡಿತ ಸರ್. ತುಂಬ ಸ್ಟ್ರಾಂಗ್ ಇದು. ಈರುಳ್ಳಿ ರಸ ಇನ್ನೇನು ಹಾಕಿದಿರ ಸ್ವಾಮಿ, ತುಂಬ ಸ್ಟ್ರಾಂಗ್ ಇದೆ. ಹೌದು ಸರ್, ಅದೇ ತ್ರಿಫಲ ರಸ, ನೇರಳೆ ಶರಬತ್ತು, ಖರ್ಜೂರದ ರಸ ಸರ್, ಎಲ್ಲ ದೇಹಕ್ಕೆ ಪುಷ್ಟಿ ಕೊಡುವಂಥ ಪದಾರ್ಥಗಳು. ತಾಕತ್ತು ಬೇಕು ಅಂದರೆ ಕುಡಿಲೇಬೇಕು. ಇದು ಕುಡಿತಾರೇ ತಾಕತ್ತು ಬಂದಂಗಿದೆ, ಸಿಕ್ಕಾಪಡೆ ಸಖತ್ತಾಗಿದೆ. ಓಕೆ, ಈ ಥರ ತಾಕತ್ತಿಗೆ ದವಗಳು ಬೇಕು, ಸಸ್ಯ ಸಂಜೀವಿನಿನ ಮನೆಯಲ್ಲಿ ಮಾಡ್ಕೋಬೇಕು. ನಮ್ಮ ಮಧುಸೂದನ್ ಅವ್ರ ನಂಬರ್ ಬೇಕು ಅಂದ್ಕೊಂಡಿದ್ರೆ, ಮಧು ನಂಬರ್ ಹೇಳಿ. 9663863463457 ಈ ನಂಬರ್ಗೆ ಫೋನ್ ಮಾಡಿ, ಮಧುಸೂದನ್ ಹತ್ರ ಮಾತಾಡಿ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಷ್ಟ ಆಗುತ್ತೆ ನಮಗೆ, ಸ್ವಲ್ಪ ಕಷ್ಟ ಆಗ್ತದೆ, ನೋ ಪ್ರಾಬ್ಲಮ್. ತುಂಬ ಜನ ಬೇಕು ಅಂತ ನಿಂತಿದ್ದಾರೆ, ಸ್ವಲ್ಪ ಅವ್ರಿಗೂ ಕುಡಿಸ್ಬಿಟ್ಟು ಬರ್ತೀವಿ. ವೇಟ್. ಪುರುಷರಲ್ಲಿ ವೀರ್ಯವೃದ್ಧಿಗೆ ಸಸ್ಯೌಷಧಿ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಬಿಳಿ ಈರುಳ್ಳಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿ ಸೋಸಿಕೊಂಡು ಒಂದು ಗ್ಲಾಸ್ಗೆ ಹಾಕಿ ಖರ್ಜೂರದ ರಸ, ತ್ರಿಫಲ ರಸ, ನೇರಳೆ ಸಿರಪ್, ಮಂಜಿಷ್ಠದ ರಸ, ಎಳನೀರು ಹಾಕಿ ಮಿಕ್ಸ್ ಮಾಡಿದರೆ ಪುರುಷರಲ್ಲಿ ವೀರ್ಯವೃದ್ಧಿಗೆ ಸಸ್ಯೌಷಧಿ ತಯಾರು. ಆರೋಗ್ಯಕ್ಕೆ, ಆರೋಗ್ಯದೊಡೆಗೆ, ರುಚಿಗೆ ಚೆಫ್ ಅಡಿಗೆ, ಮನೆ ರುಚಿಗೆ ಕುರುವಿನೀರ್ ಅಡಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಮೇಡಮ್, ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಏನ್ ತಮ್ಮ ಹೆಸರು? ವಿದ್ಯಾ. ವಿದ್ಯಾ ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಸರ್. ಯಜಮಾನ್ ಏನ್ ಮಾಡ್ತಾರೆ ವಿದ್ಯಾ? ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. ಎಷ್ಟು ವರ್ಷ ಮದುವೆಯಾಗಿ? 5 ಇಯರ್ಸ್ ಸರ್. ಎಷ್ಟು ಜನ ಮಕ್ಕಳು? ಇಲ್ಲ. ಮಕ್ಕಳಿಲ್ಲ? ಆರಾಮಾಗಿದ್ದೀರಾ ಗಂಡ ಹೆಂಡತಿ ಇಬ್ಬರು ಜಾಲಿಗೆ? ಓಕೆ, ಎಲ್ಲಿದ್ದಾರೆ ಮನೆ? ರಾಜಾಜಿನಗರ, ಪ್ರಕಾಶ್ ನಗರ. ರಾಜಾಜಿನಗರ, ಪ್ರಕಾಶ್ ನಗರ. ಓಕೆ, ಏನ್ ಅಡಿಗೆ ಮಾಡಕ್ ಬಂದಿದ್ರೆ ವಿದ್ಯಾ? ಎಡಿ ಫ್ರೈ ಸರ್. ಎಡಿ ಫ್ರೈ? ಎಡಿಕಾಯಿ ಫ್ರೈ? ಟಕ್ಕ ಟಕ್ಕ ಎಡಿ. ಓಕೆ, ಎಡಿಕಾಯಿ ನಿಮ್ಗೆ ಇಷ್ಟನೋ ನಿಮ್ಮ ಯಜಮಾನ್ರಿಗೆ ಇಷ್ಟನೋ? ನನಗೂ ಇಷ್ಟ, ಹಸ್ಬೆಂಡ್ಗೂ ಇಷ್ಟ. ಇಬ್ರಿಗೂ ಇಷ್ಟನಾ? ಇದೇ ಮಜಾ, ಹಿಂಗಿರ್ಬೇಕು. ಓಕೆ, ಮಾಡಕ್ಕೆ ಏನೇನು ತಂದಿದ್ರೆ ಎಡಿಕಾಯಿ ಫ್ರೈ ಮಾಡಕ್ಕೆ? ಎಡಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಎಡಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡಿ ಫಸ್ಟ್? ಒಂದು ಕಡಾಯಿ ಕೊಡಿ ಸರ್. ಏನ್ ಕಡಾಯಿ? ಕಡಾಯಿಲೇ ಮಾಡ್ಬಿಡ್ತೀರಲ್ಲ. ಬೇಯಿಸ್ಕೋಬೇಕು ಸರ್. ಏನ್? ಎಡಿಯನ್ನ. ಎಡಿಕಾಯಿ ಬೇಯಿಸ್ಕೋಬೇಕಾ? ಹೌದು. ಸ್ವಲ್ಪ ನೀರ್ ಹಾಕೋಬೇಕು. ಹಾಕಿ ಹಾಕಿ ವಿದ್ಯಾ. ಹೆಂಗಿದೆ ಮಡಿಕೇರಿ ಚಿಕ್ಕಮಂಗ್ಳೂರು ಅಡಿಗೆ ಒಂದೇ ತರ ಇದೆಯಲ್ಲ? ಇಲ್ಲ, ಸ್ವಲ್ಪ ಚೇಂಜ್. ಎಸ್. ಎಡಿಕಾಯಿ. ಓಕೆ. ಮನ್ಲಿ ಚಿಕ್ಕಮಂಗ್ಳೂರು ಅಡಿಗೆನಾ ಕೂರ್ಗ್ ಅಡಿಗೆನಾ? ಮಡಿಕೇರಿ ನೀವು? ಹಾ ಸರ್, ಎರಡು ಮಾಡ್ತೀನಿ. ಎರಡು ಮಾಡ್ತೀರಾ? ರುಬ್ಬಿಂಗ್ ಗಿಬ್ಬಿಂಗ್ ಎಲ್ಲ ಏನಿಲ್ವಾ? ಏನಿಲ್ಲ ಸರ್, ಇದು ಎಸ್ಪೆಷಲಿ ಬ್ಯಾಚುಲರ್ಸ್ಗಳಿಗೆ ಮಾಡ್ಕೋಬೋದು. ಓ, ಎಡಿಕಾಯಿ ತಂದಿ ಬ್ಯಾಚುಲರ್ಗಳು ಇಟ್ಕೊಂಡ್ ಬಂದು ಇದನ್ನ ಮಾಡ್ಕೋತಾರೆ? ರುಬ್ಬಕ್ಕೆ ಏನಿಲ್ಲ, ಬ್ಯಾಚುಲರ್ ಮಾಡ್ಕೊಳ್ಳೋದಾ? ಈಸಿಯಾಗಿ ಮಾಡ್ಕೋಬಹುದು. ಓಕೆ 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 ಸರ್, ಅದು ಬೇಯ್ತಾರ್ಲಿ ಆ ಕಡೆ ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳಿ. ಏನ್ ಬೇಕು ನಿಮ್ಗೆ? ಇನ್ನೊಂದು ಕಡಾಯಿ ಬೇಕು ಸರ್. ಕೊಡ್ತೀನಿ. ಆಯಿಲ್ ಹಾಕ್ಬೇಕು ಸರ್. ಸಾಸಿವೆ ಹಾಕ್ಬೇಕು. ಹಾಕೊಳ್ಳಿ ಸಾಸಿವೆನ, ಹೊಗಣ್ಣ ಬಿತ್ತೋಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಾದ ನಂತರ ಬರ್ತಾ ಇದಾರೆ, ಅದ್ಭುತವಾದಂತ ಬೊಂಬು ಚಿಕನ್ ಅನ್ನ ತೋರಿಸೋಕ್ಕೋಸ್ಕರ ಬರ್ತಾ ಇದಾರೆ. ಒಳ್ಳೆ ಕಳೆದ ವಾರ ಬಂದಾಗ ಹೇಳಿದ್ರು ಮುರಳಿಯವರೇ, ಸಿಕ್ಕಾಪಡೆ ಚೆನ್ನಾಗಿರೋಂಥ ಒಂದು ಬೊಂಬು ಚಿಕನ್ ಅನ್ನ ತೋರಿಸ್ತೀನಿ, ತಿನ್ನೋಡಿ ಅಂತ ಇದ್ರು. ನಂದನ ಪ್ಯಾಲೇಸಿನ ಚೆಫ್ ರೆಡಿಯಾಗಿ ನಿಂತಿದ್ದಾರೆ, ಬರಕ್ಕೆ ಕಾಯ್ತಾ ಇದ್ದಾರೆ.
ಆದ್ರೆ ಈ ಏಡಿಕಾಯಿ ತಿಂದಾದ್ಮೇಲೆ ಅವ್ರನ್ನ ಕರ್ಸ್ಕೊಳ್ತೀವಿ. ಎಸ್ ಮೇಡಮ್. ಸಾಸಿವೆ ಹಾಕ್ತಾ ಇದ್ದೀನಿ ಸರ್. ಓಕೆ, ಸಾಸಿವೆ ಹಾಕಿ. ಆನಿಯನ್ ಹಾಕ್ತಾ ಇದ್ದೀನಿ. ಸರಿಯಾಗಿ ಮಾತಾಡ್ರಿ. ವಿದ್ಯಾ, ಏನ್ ಮಾಡ್ತೀರಿ ಫ್ರೀ ಟೈಮ್ ಅಲ್ಲಿ? ವಿದ್ಯಾ, ನಿಮ್ ಒಗ್ಗರಣೆ ಡಬ್ಬಿ ಶೋ ನೋಡ್ತೀನಿ. ಒಗ್ಗರಣೆ ಡಬ್ಬಿ ಬೆಳಗ್ಗೆ ರಾತ್ರಿ ತನಕ ಒಗ್ಗರಣೆ ಡಬ್ಬಿನೇ ಬರ್ತದೆ ನಿಮ್ಗೆ. ಬೇರೆ ಶೋ ಎಲ್ಲ ನೋಡ್ತೀವಿ. ನೋಡ್ತೀರಾ? ಆಮೇಲೆ ನೆಕ್ಸ್ಟ್ ಪೇಪರ್ ಓದ್ತೀನಿ. ಪೇಪರ್ ಓದ್ತೀರಾ? ವೆರಿ ಗುಡ್. ಆಮೇಲೆ ಮನೆ ಕೆಲಸ ಇರತ್ತಲ್ಲ ಸರ್. ಏನು ಇರೋದು ಗಂಡ ಹೆಂಡತಿ, ಏನು ಮನೆ ಕೆಲಸ ಎಲ್ಲ ದಿನ ಪೇಂಟ್ ಹೊಡಿತೀರೇನ? ಹಾಕ್ತೀರಿ? ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀರಾ? ಹಾಂ ಮಾಡ್ತೀನಿ. ಪಂದಿಕರಿ? ಪಂದಿಕರಿ ಮಾಡ್ತೀನಿ ಸರ್. ಮಾಡ್ತೀನಿ ಸರ್. ಓಕೆ ಸರ್, ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಮಾಡಿ ಮಾಡಿ. ಓಕೆ ಸರ್. ಕರಿಬೇವಿನ ಸೊಪ್ಪು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಆಮೇಲೆ ಆಮೇಲೆ ಟೊಮೆಟೊ ಹಾಕೋಬೇಕು. ಹಾಕ್ಕೊಳ್ಳಿ. ಆಮೇಲೆ ಆಮೇಲೆ ಅರಿಶಿನ ಪುಡಿ ಹಾಕ್ಬೇಕು ಸರ್. ಅರಿಶಿನ ಪುಡಿ, ರವಿಯವರ ಅರಿಶಿನ ಪುಡಿ ಸ್ವಲ್ಪ. ಸಾಕ? ಹಾಂ ಸರ್ ಸಾಕು. ಸಾಕ ಸಾಕು ಸಾಕು. ಓಕೆ, ಆಮೇಲೆ ಆಮೇಲೆ ಅಷ್ಟೇ. ಅಷ್ಟಕ್ಕೆ ಸಾಯಂಕಾಲ ಬಿಡುತ್ತಾ? ಎಷ್ಟು ಗಂಟೆಗೆ ಬರ್ತಾರೆ ಯಜಮಾನರು? 6:30 ಬರ್ತಾರೆ ಸರ್. 6:30 ಹಾಜರ ಮನೆಗೆ? ಆಮೇಲೆ ಇದು ಹೋಗಲ್ಲ ಸಾಯಂಕಾಲ ಹೊತ್ತು ಈಚೆ ಹೋಗಿ ಬರ್ತೀನಿ. ಒಂದ್ ಎರಡು ನಿಮಿಷ ಹೋಗಿ ಬರ್ತೀನಿ. ಇಲ್ಲ, ವೀಕ್ಲಿ ಒನ್ ಟೈಮ್ ಹೋಗ್ತೀವಿ ಸರ್. ಅದೇ ನೀವು ಇಬ್ರು ಹೋಗೋದು ಬೇರೆ. ಸ್ವಲ್ಪ ಸ್ವಲ್ಪ ಅವ್ರೊಬ್ರೆ ಹೋಗೋದು? ಅವರು ಒಬ್ಬರೇ ಹೋಗಲ್ಲ. ಹೋಗಲ್ಲ. ಆಮೇಲೆ ಜೀರಾ ಪುಡಿ ಹಾಕಿ ಸರ್. ಸ್ವಲ್ಪ ಜೀರಿಗೆ ಪುಡಿ. ಪ್ರವೀಣ್. ಆಮೇಲೆ ಧನಿಯಾ ಪುಡಿ ಸರ್. ಸ್ವಲ್ಪ ಧನಿಯಾ ಪುಡಿ ಬೇಕಾ? ಎಸ್ ಮೇಡಮ್. ಒಂದು ಸ್ಪೂನ್. ಒಂದು ಸ್ಪೂನು. ಓಕೆ, ಆಮೇಲೆ ಆಮೇಲೆ ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿ ಆಮೇಲೆ ಒಂದು ಸ್ಪೂನ್. ಒಂದು ಸ್ಪೂನಾ? ಹಾಂ ಸಾಕು. ಸಾಕ? ಹಾಂ ಸಾಕು. ಓಕೆ, ಇದು ಹಂಗೆ ಹಾಕಿದ್ರೆ ಬೇಯ್ತಾ ಇಲ್ವೇನ್ರಿ? ಅಲ್ಲ, ಅದು ಬೇಯಿಸಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಇದನ್ನು ಹಾಗೆ ಮಾಡ್ಕೋಬಹುದು, ಬಟ್ ಬೇಯಿಸಿಟ್ಕೊಂಡ್ರೆ ಬೇಗ ಇನ್ನು ಈಸಿಯಾಗಿ ಆಗುತ್ತೆ. ಒಂದು 15 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ಓಕೆ ಓಕೆ. ಸಂಡೇ ಏನು ಸ್ಪೆಷಲ್? ಯಾವತ್ತು ರಜೆ ಮಾಡ್ರಿ? ಸಂಡೇ ಸಾಡಿ ಸಂಡೇನ? ಹಾಂ ಸರ್. ಒಂದೇ ದಿನ? ಸಂಡೇ. ಸಂಡೇ ಸಂಡೇ ಮಾತ್ರ? ಇದನ್ನ ಅದಕ್ಕೆ ಹಾಕೋಣ? ಹಾಂ ಅದಕ್ಕೆ ಹಾಕ್ಬೇಕು. ಆಲ್ಮೋಸ್ಟ್ ಬೆಂದಿದೆ ಸರ್. ಉಪ್ಪು ಖಾರ ಅಡಿ ಬರ್ದೇನ್ರಿ ಅದಕ್ಕೆ? ಇಲ್ಲ, ಇದು ಆಲ್ಮೋಸ್ಟ್ ಫುಲ್ ಬೆಂದಿಲ್ಲ. ಇದು ಇದು ಅರ್ಧ ಬೆಂದಿದೆ. ಹಾಕ್ಬೇಕು. ಇದು ಯಾವ ಜೊತೆ ತಿನ್ನೋದಮ್ಮ? ವಿದ್ಯಾ, ಇದು ನೀರ್ ದೋಸೆ ಜೊತೆ ತಿನ್ಬಹುದು, ಇಲ್ಲಾಂದ್ರೆ ಬಾಯಿಲ್ ರೈಸ್. ಏನ್ ತಂದಿರೋ ನಿಮ್ಮ ಮನೆಯಿಂದ? ಏನು ತಂದಿಲ್ಲ ಅಲ್ಲ. ಓಕೆ, ನೀರ್ ಹಾಕ್ಬೇಕಾ? ಉಪ್ಪು ಗಿಪ್ಪು ಎಲ್ಲ ಹಾಕಿದ್ರ? ಹಾಕ್ಬೇಕು ಸರ್. ಸರಿ ನೋಡ್ಕೊಳ್ರಿ ವಿದ್ಯಾ. ಎಸ್ ಮೇಡಮ್. ಸಾಕ್ರಿ, ಇಷ್ಟೊಂದು ಬೇಕಾ? ಕೈಲಿ ಹಾಕ್ತೀರಾ? ಮನೆ ಉಪ್ಪು ಸ್ಪೂನಲ್ಲಿ ಹಾಕ್ತೀರಾ? ಮುಚ್ಕೋಣ. ನೀರು ಸಾಕಾ? ಚೂರು ನೀರು ಹಾಕಂಗಿರ. ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಸರ್. ಇದರಲ್ಲಿ ಇನ್ನೊಂದು ಥರ ಮಾಡ್ಕೋಬಹುದು. ಏನು ಜೋರು? ಈಗ ಒಂದ್ಸಲ ತಿನ್ವಿ, ನೆಕ್ಸ್ಟ್ ಟೈಮ್ ಬೋರ್ ಆಗತ್ತೆ ಅಂದ್ರೆ ಸುಕ್ಕ ಮಾಡ್ಕೋಬಹುದು. ಹೇಗೆ ಅಂದ್ರೆ, ತೆಂಗಿನಕಾಯಿ ತುರಿ, ಈಗ 1/2 kg ಅರ್ಧ ಗಡಿದು ಅರ್ಧ ಅರ್ಧ ಹಾಕೊಂಡು, ಜೀರಿಗೆ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊ, ತರಿ ತರಿಗೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಹಾಕಿದ್ರೆ ಅದು ಸುಕ್ಕ ಆಗತ್ತೆ ಸರ್. ಅದೇ ಏಡಿಕಾಯಿ ರುಚಿ ಮಾತ್ರ ಬೇರೆ ಬೇಕು ಅಂದ್ರೆ ಸುಕ್ಕಾನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಓಕೆ ವಿದ್ಯಾ, ತಿನ್ನಕ್ಕೇನು ತಂದಿಲ್ಲ ನೀವು? ಬಾಯಿಲ್ಡ್ ರೈಸ್ ಚೆನ್ನಾಗಿರುತ್ತೆ, ನೀರ್ ದೋಸೆ ಚೆನ್ನಾಗಿರುತ್ತೆ. ಬಾಯಿಲ್ ರೈಸ್ಗೆ ಇದು ಚೆನ್ನಾಗಿರಲ್ವಾ? ಅಕ್ಕಿ ರೊಟ್ಟಿಗಿಂತ ನೀರು ದೋಸೆಗೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ರಸಮ್ ಇದ್ರೆ ಸಾಕು ಬಾಯಿಲ್ ರೈಸ್ಗೆ. ಓಕೆ, ಏನೋ ಡಿಸೈಡ್ ಮಾಡೋಣ, ತರ್ಸ್ಕೊಡ್ತೀನಿ ತಳಿ ನಾನು. ಆಯ್ತಾ? ಹಾಂ ನೋಡೋಣ. ಹಾಂ.
ಪೆಪ್ಪರ್ ಪುಡಿ ಇರುತ್ತೆ. ಇದಕ್ಕಿನ್ನ ಪೆಪ್ಪರ್ ಪುಡಿನಾ? ಸ್ವಲ್ಪ ಅದು ಟೊಮೆಟೊ ಸ್ವೀಟಿಸ್ ಇರುತ್ತೆ, ಆಮೇಲೆ ಇಡಿ ಸ್ವೀಟಿಸ್ ಇರತ್ತಲ್ವಾ? ಹೌದು ಇರತ್ತಲ್ವಾ. ಹೌದು ಟೊಮೆಟೊ ಸ್ವೀಟ್ ಇರುತ್ತೆ. ಹೌದು, ಏನ್ ಮಾಡೋಣ ಈಗ? ಅದಕ್ಕೋಸ್ಕರ ಪೆಪ್ಪರ್ ಪುಡಿ ಎಕ್ಸ್ಪೆಕ್ಟ್ ನೋಡ್ಕೊಳ್ಳಿ ಸ್ವಲ್ಪ. ಹಾ ಸಾಕು ಸರ್. ಸಾಕಾ? ಹಾ ಸಾಕು. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಓಕೆ, ಆಫ್ ಆದ್ಮೇಲೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ಆಫ್ ಮಾಡ್ಬೇಕಾ? ಆಫ್ ಮಾಡಬಾರ್ದ? ಹಾ ಆಫ್ ಮಾಡಿ ಸರ್. ಆಫ್ ಮಾಡಾಯ್ತು. ನಿಂಬೆಹಣ್ಣು ಹಿಡಿಬಿಡಿ, ಹುಳಿ ಹಿಂಡಿ. ಓಹೋ ಪೂರ್ತಿ ಹಿಂಡಿ. ಚಿತ್ರಾನ್ನ ಮಾಡಲ್ಲ ಮನೇಲಿ? ಹಾ ಮಾಡ್ತೀನಿ ಸರ್. ಹಿಂಗೆ ಮಾಡಿದ್ರೆ ಚಿತ್ರಾನ್ನ ಮಾಡ್ದಂಗೆ ಇದೆ ಬಿಡಿ. ಓಕೆ. ಓಹೋ ಇವಾಗ ಎಡಿ ಫ್ರೈ ರೆಡಿ ಆಗಿದೆ ಸರ್. ಎಡಿ ಫ್ರೈ ಇವಾಗ ರೆಡಿ ಆಯ್ತಾ? ಅವಾಗಿಂದ ಕಾಯ್ತಾ ಇದ್ಬಿಡಿ, ಇದಕ್ಕೋಸ್ಕರ ನಾವು ಬಗ್ಸಿ ಪೂರ್ತಿ. ಎಡಿ ಫ್ರೈ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಓಕೆ ವಿದ್ಯಾ ಮೇಡಮ್, ನಮ್ಮ ಕರೆಕ್ಟ್ ವಿದ್ಯಾ ಮೇಡಮ್ ಬಂದಿದ್ದಾರೆ, ಒಳ್ಳೆ ಒಂದು ಎಡಿಕಾಯಿ ಫ್ರೈನ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ, ಕೊಟ್ಬಿಡಿ ಮೇಡಮ್. ವಿದ್ಯಾ ಯಾವ ರೀತಿ ಮಾಡಿದ್ರೆ ಮತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ. ಏಡಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು ಏಡಿ ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಟೊಮ್ಯಾಟೊ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಬೆಂದ ಏಡಿಯನ್ನು ಹಾಕಿ ನೀರು ಸೇರಿಸಿ ಮಿಕ್ಸ್ ಮಾಡಿ ಬೇಯಿಸಿ ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಏಡಿ ಫ್ರೈ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಎಡಿಕಾಯಿ ಫ್ರೈ ನಾವು ಮಾಡಿದರೆ ವಿದ್ಯಾ ಅವರೇ ಟೇಸ್ಟ್ ಮಾಡೋಣ? ಹಾ ಮಾಡಿ ಸರ್. ಇದು ಹೆಂಗ್ ಟೇಸ್ಟ್ ಮಾಡ್ತೀರಾ ನಿಮ್ಮಲ್ಲಿ ನೀವು? ಹಂಗೆ ಮಾಡ್ತಾರದ? ಬಟ್ ನೀವೇನಕಾರ ಮಾಡ್ಕೊಂಡೆ ತಿನ್ನೋದು ಅನ್ನಕ್ಕೆ ಇಲ್ಲ ದೋಸೆಗೆ? ದೋಸೆಗೆ, ನೀರ್ ದೋಸೆಗೆ. ನೀರ್ ದೋಸೆಗೆ ಬೇರೆದಕ್ಕೆ ಮಜಾ ಇರಲ್ಲ, ಬೇರೆದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಳ್ಳೆ ಮಸಾಲ ಕೊಟ್ಟಿದ್ದಾರೆ, ಸ್ವಲ್ಪ ಉಪ್ಪು ತಿನ್ನೋದು ಜಾಸ್ತಿ ಅಂತ ಕಾಣುತ್ತೆ. ಗಂಡ ಹೆಂಡತಿ ಇಬ್ಬರೇ ಇರ್ತಾರಲ್ಲ, ಇಲ್ಲ ಕಡಿಮೆ ಸ್ವಲ್ಪ ಉಪ್ಪು ಜಾಸ್ತಿ. ನೀವು ಉಪ್ಪು ಜಾಸ್ತಿನಾ? ಪಾಪ. ಏಡಿಕಾಯಿ ಮೀನಿನ ಅಡುಗೆಗಳು ಪ್ರಾನ್ ಅಡುಗೆಗಳು ಮಾಡಬೇಕಂದ್ರೆ ಉಪ್ಪಿನ ಪ್ರಮಾಣ ಕಡಿಮೆ ಇರಬೇಕು, ಯಾಕಂದರೆ ಇವೆಲ್ಲ ಜಾಸ್ತಿ ಸಮುದ್ರದಲ್ಲಿ ವಾಸ ಮಾಡೋದು, ಜೊತೆಗೆ ಉಪ್ಪಿನ ಪ್ರಮಾಣ ಜಾಸ್ತಿ ಇರ್ತಾ ಆಮೇಲೆ ಇದರೊಳಗಡೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೆಯದು. ಕೆಲವರು ಮನೆಗಳಲ್ಲಿ ಈ ಪದಾರ್ಥಗಳಿಗೆಲ್ಲ ಉಪ್ಪೇ ಹಾಕಲ್ಲ ಅವರು. ಚೆನ್ನಾಗಿದ್ದೀರಿ, ಟೇಸ್ಟ್ ಚೆನ್ನಾಗಿದ್ದೀರಿ. ಉಪ್ಪು ಜಾಸ್ತಿ ಆಗ್ಬಿಡ್ತು ಅಥವಾ ಕಡಿಮೆ ಆಗ್ಬಿಡ್ತು ಅನ್ನೋಕ್ಕೆ ರುಚಿ ಅದರಿಂದ ಬರೋದಲ್ಲ, ಅದಾಗುತ್ತೆ ಉಪ್ಪು ಕಡಿಮೆ ಮಾಡ್ಕೋಬೋದು. ಬಟ್ ಓವರಾಲು ಟೇಸ್ಟ್ ಚೆನ್ನಾಗಿದೆ. ಸಕತ್ತಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಅಷ್ಟೇ, ಬಟ್ ಓವರಾಲ್ ಮಸಾಲ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ, ಸೂಪರಾಗಿದೆ ಸರ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏಡಿ ಕಾಯಿಯೂ ಚೆನ್ನಾಗಿದೆ, ಏಡಿ ಕಾಯಿ ಮಾಡಿರೋ ವಿಧಾನವೂ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ, ನಂದನಾ ಪ್ಯಾಲೇಸಿಂದ ಬರ್ತಾ ಇದ್ದಾರೆ. ನಂದನಾ ಪ್ಯಾಲೇಸು ಬೆಂಗಳೂರಿನಲ್ಲಿ ಸುಮಾರು ಒಂದು 20-22 ವರ್ಷಗಳಿಂದ ಶುರು ಆದಂಥ ಅದ್ಭುತವಾದಂಥ ಆಂಧ್ರ ಶೈಲಿಯ ರೆಸ್ಟೋರೆಂಟ್ಗಳಲ್ಲಿ ಒಂದು. ಸುಮಾರು 13 ಜಾಸ್ತಿ ರೆಸ್ಟೋರೆಂಟ್ಗಳು, ಒಂದು 5 ಹೋಟೆಲ್ಗಳು ಇವೆಲ್ಲ ಇರತಕ್ಕಂಥ ಅದ್ಭುತವಾದಂಥ ಆಂಧ್ರ ಶೈಲಿಯ ಹೋಟೆಲ್ಗಳಲ್ಲಿ ಒಂದಾದಂಥ ನಂದನಾ ಹೋಟ್ಲಿಂದ ಬರ್ತಾ ಇದ್ದಾರೆ. ಸರ್ ಬನ್ನಿ, ಬರ್ತೋಗ್ಬಿಟ್ಟಿದ್ದೀರಾ ಸರ್? ಎಂಥ ಅಡುಗೆ ಮಾಡಿದರು ಸರ್? ಚಿಕನ್ ಕ್ಷತ್ರಿಯ ಮಾಡಿದರು, ಅದ್ಭುತವಾಗಿರುವಂಥ ಚಿಕನ್ ಕ್ಷತ್ರಿಯ. ಮರಿದಾಸ್ ಅವ್ರು ಮಾಡಿದಂಥ ಚಿಕನ್ ಕ್ಷತ್ರಿಯ ತುಂಬ ಜನ ನೆನೆಸ್ಕೊಂಡು ತಿಂದರು. ಇವತ್ತು ಅವತ್ತೇ ಹೇಳಿದರು ಸರ್, ಮುಂದಿನ ಸರಿ ಮಾಡಬೇಕಂದ್ರೆ ಬೊಂಬು ಚಿಕನ್ ಮಾಡ್ತೀನಿ ಸರ್ ನಾನು ಅಂತ. ಆ ಬೊಂಬು ಚಿಕನ್ ಮಾಡೋಕ್ಕೋಸ್ಕರ ಮರಿದಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಂದನಾ ಪ್ಯಾಲೇಸಿಂದ ಬಂದಿದ್ದಾರೆ. ಓಕೆ ಸರ್, ಮತ್ತೆ ಏನೇನು ಸಮಾಚಾರ ಹೇಳಬೇಕು? ಏನಂದ್ರು ನಿಮ್ಮ ವೈಫು ನೋಡಿ ಖುಷಿ ನೋಡಿದ್ರ? ನೋಡಿದ್ರು ಚೆನ್ನಾಗಿ ಕಾಣ್ತಿದ್ರಂತ. ಕಾಣ್ತಾ
ಓಕೆ, ಹೋಟೆಲ್ ಅವರೆಲ್ಲ ನೋಡಿದ್ರ ಎಲ್ಲ ಖುಷಿಯಾಗಿದೆ. ಏನಪ್ಪಾ ಇನ್ನ ಮಾಡ್ಬೇಕಾಗಿತ್ತು, ಇನ್ನ ಮಾತಾಡ್ಬೇಕಾಗಿತ್ತು ಅಂತ ಡೈರೆಕ್ಷನ್ ಹೇಳಿದ್ರ? ಏನಿಲ್ಲ, ಯಾರು ಹೇಳಿದ್ರು ಇನ್ನ ನಾರ್ಮಲ್ ಇದ್ದೆ. ಓಕೆ, ಇವತ್ತು ಏನು ಮಾಡ್ತಾ ಇದ್ರಿ? ಇವತ್ತು ಬ್ಯಾಂಬು ಚಿಕನ್ ಅಂತ, ಬಂಬು ಚಿಕನ್. ಫಸ್ಟು ಬೊಂಬು ತೋರ್ಸಪ್ಪ ನೀನು, ಫಸ್ಟು ನೀನು ಬೊಂಬು ತೋರಿಸ್ಬಿಡಪ್ಪ ಇಲ್ಲಿ ನಮಗೆ. ಇದೇ ಬೊಂಬು ನೋಡಿ ಹೆಂಗಿದೆ, ಕಾಣ್ತಿದೆ ಒಳಗಡೆ ಸಿ ತ್ರೂ ಇಲ್ಲ. ಇದೊಂದು ಲೈಕ್ ಒಂದು ಲೋಟು ಥರ ಇದೆ, ಗ್ಲಾಸ್ ಥರ ಇದೆ, ಗಾಜಿನ ಗ್ಲಾಸ್ ಥರ. ಇದರೊಳಗೆ ಚಿಕನ್ ಮಾಡೋದ ನೀವು? ಹೌದು ಸರ್. ಅಲ್ಲಪ್ಪ ಇದು ಹೆಂಗೆ ಬೇಯಿಸ್ತೀರ ನೀವು? ಅದು ಬೇಯಿಸ್ತು ಬೇರೆ ಇದೆಯಾ ಮಿಷಿನ್ ತಂದಿದ್ದೀರ ಅದಕ್ಕೊಂದು? ಇಲ್ಲ ಇಲ್ಲ, ಅದೇ ಮಿಷಿನೇ. ಯಾವ ಮಿಷಿನು? ಸಿಗಡಿ. ಇಜ್ಜಲ್ ಒಲೆ ಅದಕ್ಕೆ ಹಾಕ್ಬಿಟ್ರೆ ಬಯಲಾಗುತ್ತೆ. ಬಯಲಾಗ್ಬಿಡುತ್ತೆ. ಇವಾಗ ನಾವು ಇಜ್ಜಲ್ ಒಲೆ ಬರೇ ತಂದಿಡ್ಬೇಕು ಇಲ್ಲಿ? ಬೇಡ, ನಾನೇ ತಂದಿದ್ದೀನಿ ಸರ್. ಎಲ್ಲ ಅಲ್ಲ ಇಟ್ಕೋಬೇಕು ತಾನೇ ನಾವು? ಹೌದು, ಇಲ್ಲಿ ಇಟ್ಟು ಹಾಕುವ. ಓಕೆ, ಫಸ್ಟ್ ಇವಾಗ ಬ್ಯಾಂಬೂ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬ್ಯಾಂಬೂ ಚಿಕನ್ ಸರ್. ನಾನು ಮಾಡೋದ್ರಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಅದು. ಒಂದು ಸರಿ ಮಾಡ್ಕೊಳ್ಳಿ ಮಲ್ಲಿರೋರ್ಲ ಅಂತ ಹೇಳಿದ್ದಾರೆ. ಸಪೋಸ್ ಇಜ್ಜಲ್ ಒಲೆ ಇಲ್ದಿರೋರು ಏನು ಮಾಡಬೇಕು? ತಂದೂರಿ ಒಲೆಗೆ ಹಾಕ್ಬೋದು. ತಂದೂರಿ ಒಲೆ ಇಲ್ದಿರೋರು ಏನು ಮಾಡಬೇಕು? ಬರ್ಪಿಸಿ ಸಿಕ್ಕಿತ್ತರ ಒಲೆ ಇರ್ತಲ್ಲ ಅದು ಇಲ್ದಿರೋರು ಏನು ಮಾಡಬೇಕು? ಊಟನೇ ಮಾಡಬಾರ್ದು. ಏನಕ್ಕೆ ಕೇಳಿದೆ ಅಂದರೆ, ಬೇರೆ ಏನಾದರೂ ವಿಧದಲ್ಲಿ ಬೇಯಿಸ್ಕೊಳಕ್ಕಾಗತ್ತಾ? ಇಲ್ಲ, ಅದು ಅದು ಬೆಂಕಿಲೆ ಬೆಂಕಿಲೆ ಉಜ್ಜಲು. ಏನಕ್ಕೆ ಕೇಳಿದ್ರೆ ಸರ್, ನಮ್ಮಲ್ಲಿ ಇದ್ರ ಒಲೆ ಇಲ್ಲ ಸರ್, ನಮ್ಮ ಹತ್ರ ಇದ್ಲು ಸಿಕ್ಕಲ್ಲ ಸರ್, ನಾವು ಹೆಂಗ್ ಮಾಡ್ಕೊಳ್ಳೋದು ಸರ್, ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಕರೆಕ್ಟ್. ಸೌದೆಯಲ್ಲಿ ಹೊರಗಡೆ ಸೌದೆಯಲ್ಲಿ ಅದು ಹಾಕೋಬಹುದು, ಸುಟ್ಕೊಬಹುದು. ಈ ಬೆಂಬು ಸುಟ್ಟೋಗಲ್ವಾ? ಇದು ಸುಡಬೇಕು, ಆವಾಗ ಮಾಂಸ ಒಳಗೆ ಬೇಯುವುದು, ಕುಕ್ಕಿಂಗ್ ಆಗುತ್ತೆ. ಒಂದು ಸರಿ ಮಾಡಿದ್ರೆ ಅಷ್ಟೇ ಮುಗಿತದೆ. ಒಂದೇ ಸರಿ ಯೂಸ್ ಇಟ್ರು. ಓಹೋ, ಬೇಜಾನ್ ಕತೆ ಆಯ್ತಪ್ಪ ಇವತ್ತು. ಓಕೆ, ಶುರು ಮಾಡೋಣ. ಬೆಂಬು ಚಿಕನ್ ಮಾಡೋಕ್ಕೋಸ್ಕರ ನಮ್ಮ ನಂದನಾ ಪ್ಯಾಲೇಸ್ ಇಂದ ಬಂದಿದ್ದಾರೆ ಮರಿ ದಾಸ್ ಅವ್ರು. ಬಂದಿದ್ದಾರೆ ಸುಮಾರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ನೀವು? 17 years. 18 ವರ್ಷ ಅವತ್ತು ಹೇಳಿದ್ರು. ಈ 17 ವರ್ಷ ಮುಗಿತಾ ಇದೆ, ಈ ವರ್ಷ 18 ವರ್ಷ ಆಗ್ತಾ ಇದೆ. 18 ವರ್ಷಗಳ ಸೇವೆನ ಕೊಟ್ಟಿದ್ದೀನಿ ನಂದನಾ ಪ್ಯಾಲೇಸ್ಗೆ ಅಂತ ಹೇಳಿದ್ದಾರೆ. ಶುರು ಮಾಡೋಣ ಸರ್. ಓಕೆ ಸರ್. ಇವತ್ತೇನ್ ಮಾಡ್ತೀವಿ, ಬೆಂಬು ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀವಿ ಮರಿ ದಾಸ್? ಬಂಬು ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬ್ಯಾಂಬು ಚಿಕನ್, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿಳಿ ಕಾಳು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಮೊಟ್ಟೆ, ಬಿರಿಯಾನಿ ಎಲೆ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಉಪ್ಪು. ನಿಮ್ಮ ವೈಫ್ ಏನಂದ್ರೆ ಹೇಳ್ತಾ ಇಲ್ಲಪ್ಪ ಮರಿದಾಸ್, ನೀನು ವೈಟ್ ಪೇಪರ್ ಹಾಕೋಣ, ಪೆಪ್ಪರು ವೈಟ್ ಪೇಪರ್ ಎಲ್ಲ ಹಾಕೋಣ. ನಿಮ್ಮ ವೈಫ್ ಏನಂದ್ರು ಟಿವಿ ನೋಡ್ಬಿಟ್ಟು? ಖುಷಿಯಾದ್ರು ಸರ್. ಏನು ಖುಷಿಯಾಗಿ ಏನಂದ್ರು? ತುಂಬ ಎಲ್ಲ ಪ್ರೋಗ್ರಾಮ್ ಮಾಡಿದ್ಯಾ, ಹೋಗಿದೆಯಾ ಅಲ್ಲಿ ಒಳ್ಳೆದು? 18 ವರ್ಷಕ್ಕೆ ಇವಾಗ ಟಿವಿಲಿ ಬಂದಿದ್ಯಾ ಅಂತ ಬೈತಾ? ಹೌದು, ನನಗೆ ಗೊತ್ತು ಏನೇನು ಬೈದಿರ್ತಾರೆ ಅಂತ. ಉಪ್ಪು, ಸ್ವಲ್ಪ ವೈಟ್ ಪೇಪರ್ ಪೌಡರ್, ಬಿಳಿಯ ಕಾಳು ಮೆಣಸಿನ ಪುಡಿ. ಓಕೆ, ಆಮೇಲೆ ಚಿಲ್ಲಿ ಫ್ಲೇಕ್ಸ್. ಎಸ್ ಸರ್. ಆಮೇಲೆ ಜಿಂಜರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಪೇಸ್ಟ್. ಎಸ್ ಸರ್. ವೆರಿ ಗುಡ್. ಬಿರಿಯಾನಿ ಲೀಫ್. ಹಾಕಿ. ಹೊಸ ವಿಧಾನ ಇದು, ನೋಡ್ಕೊಳ್ಳಿ. ತುಂಬ ಮಜಾ ಆಗಿರ್ತಾರೆ ಟ್ರಿಪ್ಗೆ ಹೋದಾಗ. ಕೊತ್ತಂಬರಿ ಸೊಪ್ಪು. ಓಕೆ, ಹಸಿ ಮೆಣಸು ಪೇಸ್ಟ್. ಓಕೆ, ಶರ್ಮಿಳಾ ಯಾರು? ನಮ್ಮ ಸರ್. ಅದನ್ನು ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ? ಶರ್ಮಿಳಾ ಅಂತೇಳಿ ಪ್ರಿಂಟ್ ಹಾಕ್ಸ್ಕೊಂಬಿಟ್ಟವ್ರೆ. ಯಾರು ಅಂದರೆ ನಮ್ಮ ಮಿಸಸ್ ಅಂತ ಇದ್ದಾರೆ. ನಾನು ಬೇರೆಯವ್ರ ಹೆಸರು ಹಾಕೊಂಬಿಟ್ಟಿದ್ದೀರಾ ಅನ್ಕೊಂಡೆ. ಒಂದು ಮುಟ್ಟೆ ಹಾಕಿ. ಹಾಕೊಳ್ಳಿ ಹಾಕೊಳ್ಳಿ. ಅಲ್ಲ, ಬೇರೆಯವ್ರ ಹೆಸರು ಹಾಕೊಂಬಿಟ್ಟಿದ್ದೀರಾ ಅನ್ಕೊಂಡೆ. ಇಲ್ಲ ಸರ್. ಅವರೇ ತಾನೇ? ಅವರೇ. ಒಂದು ಮೊಟ್ಟೆ. ಈ ಬೊಂಬೆಲ್ ಸಿಗುತ್ತಪ್ಪ ಮರಿದಾಸು? ಮಾರ್ಕೆಟ್ ಸೋಯ್ನ ಎರಡು ಗಡೆ ಸಿಗ್ತದೆ. ಓಕೆ, ಅದೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀರಾ ನೀವು? ಎಲ್ಲ ಹಾಟ್ ವಾಟರ್ ಲೆಮನ್ ಹಾಟ್ ವಾಟರಲ್ಲಿ ಎಲ್ಲ ಬ್ರಷ್ ಒಂದು ಇಟ್ಕೊಂಡು ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ. ನಮ್ಮ ವಾಟರ್ ಗ್ಲಾಸ್ ಕನ್ನಡಿ ಗ್ಲಾಸ್ ವಾಶ್ ಮಾಡ್ತಲ್ಲ ಆ ಥರ, ಆ ರೀತಿ ವಾಶ್ ಮಾಡಿ ಇಟ್ಕೊಬೇಕು. ಹ್ಞೂ, ತುಂಬಿ. ಅದೇನು ಮಾಡ್ತೀರಾ ನಾವು? ಹೇಳಿಲ್ವ ಗ್ಲಾಸ್ ಥರ ಇದೆ ಅಂತ ಹೇಳಿ. ಅದು ಮಸಾಲ ಹಾಕಿದೀವಿ, ಅದೇನು ನೆನೆಸ್ಬೇಕೇನಪ್ಪ ಸ್ವಲ್ಪ ಹೊತ್ತು ಮರಿದಾಸ್? ಇಲ್ಲ ಇಲ್ಲ, ಯಾವ್ದು ಸರ್? ಅದು ನೆನೆಸ್ಬಿಟ್ಟು ಇಡಬೇಕಾ? ಹೌದು ಸರ್. ಎಷ್ಟು ಇಡಬೇಕು? 10 ನಿಮಿಷ. ಓಕೆ ಓಕೆ ಓಕೆ. ಒಳ್ಳೆ ಚಿಕನ್ನು ಸ್ವಲ್ಪ. ಬ್ಯಾಂಬೂ ಚಿಕನ್ ಏನದು? ಆಯಿಲ್ ಸ್ವಲ್ಪ ಹಾಕಿ. ಮಧ್ಯದ ಸ್ವಲ್ಪ ಆಯಿಲು, ಸ್ವಲ್ಪ ಚಿಕನ್ನಾ? ಹೌದು ಸರ್. ನಾವು ಒಲೆ ಆಯಿಲ್ ಹಾಕಿಲ್ವಾ? ಹೊರತೋಯ್ತು. ಆಯಿಲ್ನು ಹಾಕಿ ಕಲಸ್ಕೊಬೇಕು. ಎಸ್ ಸರ್. ಓಕೆ ಸರ್. ಸ್ವಲ್ಪ ತುಪ್ಪ ಬಿ. ತುಪ್ಪ ಕೊಡ್ತೀನಿ ಸರ್. ತುಪ್ಪ ಎಣ್ಣೆನೇ ಮರ್ತ್ಬಿಟ್ಟಿಲ್ಲ ಮರಿ ಜಾಸ್ತಿ. ಲಾಸ್ಟು ಸ್ವಲ್ಪ ಸ್ವಲ್ಪ ಬೇಕಾ? ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ಎಷ್ಟು ಹೋಗುತ್ತೆ ನಿಮ್ಮ ಹೋಟೆಲ್ ಇದು? ತುಂಬ ಹೋಗುತ್ತಾ? ಹೋಗ್ತದೆ ಸರ್. ಒಂದು ನನಗೆ 50 ಮೇಲೆ ಹೋಗ್ತದೆ. ಹೌದಾ? ಒಂದೊಂದು ಬ್ರ್ಯಾಂಚಲ್ಲಿ. ವೆರಿ ಗುಡ್ ಸರ್. ಚೆನ್ನಾಗಿ ಮೂವ್ ಆಗುತ್ತೆ.
ಏನಿದು ತುಂಬತರದು? ಮೈದಾ ಇತ್ತು. ಮೈದಾ ಹಿಟ್ಟು ಏನಾಗಿ ಕಲಸ್ಕೊಂಡಿದೀವಿ ಅಷ್ಟೇ, ಏನಿಲ್ಲ, ಬರೀ ನೀರು. ನೀರು ಹಾಕಿ ಮೈದಾ ಹಿಟ್ಟನ್ನು ಕಲಸ್ಕೊಂಡಿದೀವಿ, ಅದನ್ನು ಇದು ಸ್ವಲ್ಪ ತುಂಬ್ತಾ ಇದ್ದೀವಿ ಈಚೆ ಬರ್ದಿರೋ ಥರ ಅಷ್ಟೇ. ಓಹೋ ಹೋ, ಓಕೆ, ಒಂದು ರೆಡಿ ಆಯಿತು. ಇದಕ್ಕೆ ಸಪ್ರೇಟು ಇಜ್ಜಿಲ್ ಒಲೆ ಸಿಗುತ್ತೆ, ಆ ಇಜ್ಜಿಲ್ ಒಲೆ ಒಳಗೆ ಇದನ್ನು ಹಾಕಬೇಕು. ಇಜ್ಜಿಲ್ ಒಲೆ ಸಿಕ್ಕಿಲ್ಲ ಅಂದರೆ ಬಾರ್ಬಿಕ್ಯೂಲಿ ಹಾಕಬೇಕು, ಎರಡೂ ಸಿಕ್ಕಿಲ್ಲ ಅಂದರೆ ಬೆಂಕಿಲಿ ಹಾಕಬೇಕು. ಅದು ಚೆನ್ನಾಗಿ ಕುಕ್ಕಾಗಬೇಕು, ಕುಕ್ಕಾದ್ಮೇಲೆ ತಿನ್ನಬೇಕು, ಆವಾಗ ಅದ್ರ ಮಜಾನ ನೋಡ್ಬೇಕು ನೀವು. ಬೆಂಬು ಬಿರಿಯಾನಿ ಮಾಡಲ್ವಾ? ಹಾಂ, ಅದು ಇದೆ ಸರ್. ಅದು ಇದೆಯಾ? ಎಕ್ಸ್ಟೆಂಡ್ ಮಾಡ. ಎಷ್ಟು ಸಾಕು? ಶುರು ಮಾಡ. ಓಕೆ ಸರ್. ಇಜ್ಜಿಲ್ ಒಲೆ ಇದ್ದಿಲ್ಲ, ಒಲೆ ಇದು ಆ್ಯಕ್ಚುಲಾಗಿ ನಾವು ಇಜ್ಜಿಲ್ ಇಜ್ಜಿಲ್ ಅಂದ್ಕೊಂಡು ಮಾಡ್ಕೊಂಡಿದ್ವಿ. ಇಜ್ಜಿಲ್ ಒಲೆ ಇದು ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಇದರೊಳಗೆ ಅನ್ನ ಮಾಡ್ತಾ ಇದ್ದು ನಾನು ನೋಡಿದ್ದೀನಿ ಕಣ್ಣಾರೆ, ಅನ್ನ ಸಾರೆಲ್ಲ ಇದರೊಳಗೆ ಮಾಡೋರು. ಈಗ ಸ್ವಲ್ಪ ಲೇಟೆಸ್ಟಾಗಿ, ಮೊದಲೆಲ್ಲ ಕಪ್ಪು ಕಲರ್ ಇರ್ತಾ ಇತ್ತು, ಇದೆಲ್ಲ ಕಲರ್ ಹೊಡೆದಿರೋರು ಅದೆಲ್ಲ ನೋಡಿದ್ವಿ. ಈಗ ಸ್ವಲ್ಪ ಲೇಟೆಸ್ಟಾಗಿ ದೊಡ್ಡದಾಗಿ ಸ್ವಲ್ಪ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಎಲ್ಲ ಹೋಟ್ಲುಗಳಲ್ಲೂ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ, ಬಾರ್ಬಿಕ್ಯೂ ಇಜ್ಜಲು ತಿನ್ನೋದು ಇವೆಲ್ಲ. ಇದನ್ನು ನಿಮ್ಮಲ್ಲಿ ನೀವು ಹೇಗೆ ರೀತಿ ಮಾಡ್ಕೋಬೋದು ಅಂತ ತೋರಿಸೋಕ್ಕೋಸ್ಕರ ನಮ್ಮ ನಂದನಾ ಪ್ಯಾಲೇಸಿಂದ ಬಂದಿದ್ದಾರೆ ಮುರುಘದಾಸ್ ಅವರು ಬಂದಿದ್ದಾರೆ. ಬೊಂಬು ಚಿಕನನ್ನು ತೋರಿಸ್ತಾ ಇದ್ದಾರೆ, ಬ್ಯಾಂಬೂ ಚಿಕನ್. ಎಸ್ ಹರಿದಾಸ್. ಓಕೆ ಸರ್. ಏನಪ್ಪ ಅದು ಅಷ್ಟು ದಪ್ಪ ಇದೆ ಇಜ್ಲು? ಕಲಿದ್ಲಾ? ಹೌದು ಸರ್. ಓಹೋ ಓಹೋ ಹೋ ಹೋ, ಇದು ಯಾವ ಕಾಲಕ್ಕೆ ಬೇಯೋದು, ನಾನು ಯಾವ ಕಾಲಕ್ಕೆ ತಿನ್ನೋದಿದ್ದೀನ. ಓಹೋ, ಬೊಂಬು ಬೆಂದು, ಒಳಗಡೆ ಚಿಕನ್ ಬೆಂದು, ನಾನ್ ತಿಂದು ನೀನ್ ನೋಡಿ ಮರಿದಾಸ್, ಇದು ಮೋಸ್ಟ್ಲಿ ಇದು ಪಂಚವಾರ್ಷಿಕ ಯೋಜನೆ ಅಂತ ಕಾಣುತ್ತಪ್ಪ. ಆರಾಮ್ ಮನೆಯಲ್ಲ ಫ್ರೀಯಾಗಿ ಮಾಡಿ ತಿನ್ಬೋದು ಸರ್. ಫ್ರೀಯಾಗಿ ಹೆಂಗೂ ಮಾಡ್ತೀಯಾ? ಇದನ್ನ ಎರಡು ಅವರ್ ಬೇಕಿದೆ ಆಗಕ್ಕೆ. ಕರೆಕ್ಟ್ ಎಷ್ಟು ಅವ್ರು ಬೇಕು ಹೇಳಿ? 15 ನಿಮಿಷ ಆಗುತ್ತೆ, 50 ಮಿನಿಟ್ಸ್. ಮರ ಆಗುತ್ತೆ, ಆ ಮರ ಬೆಂದ್ರೆ ಒಳಗೆ ಚಿಕನ್ ಬೆಂದಾದಂಗೆ. ಹೆಂಗಪ್ಪ ಅದಂಗೆ? ಈ ಮರ ಸುಟ್ಟು ಹೋದ್ರೆ ಚಿಕನ್ ಬೆಂದು ಹೋಗ್ಬಿಡುತ್ತೆ ಸರ್. ಚಿಕನ್ ಬೆಂದೇ ಇರೋದಲ್ಲ, ಅದು ಬಯಲಾಗ್ತದೆ, ಫುಲ್ ಕಪ್ಪಾಗ್ಬಿಡ್ತಾ? ಕಪ್ಪಾಗ್ಬಿಡ್ತದೆ. ಓಕೆ, ಒಳಗೆ ಚಿಕನ್ ಬಯಲ್. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಗಂಡಬ್ಬಿ ಕಾರ್ಯಕ್ರಮದಲ್ಲಿ ಬೆಂಬು ಐಟಮ್ಗಳನ್ನ ಶುರು ಮಾಡಿದ್ದೀವಿ, ಬೊಂಬು ಐಟಮ್ಗಳನ್ನ ಶುರು ಮಾಡಿದ್ದೀವಿ. ಓಕೆ, ಆಗ್ತಾ ಇರಲಿ, ಆಗ್ತಾ ಇರಲಿ, ಮತ್ತೆ ಮೀಟ್ ಮಾಡೋಣ. 20 ನಿಮಿಷ ಆಗಬೇಕು ಅದು ಬೇಯೋ ತನಕ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಪುಟ್ಟ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅದ್ಭುತವಾಗಿರುವಂಥ ಚಿಕನ್ ಯಾರು ಹೇಳ್ಕೊಟ್ಟಿದ್ದೀವಿ ಇದು ಮಾಡೋಕ್ಕೆ? ಇದು ಆಂಧ್ರ ಪ್ರದೇಶ ಇದೆಯಲ್ಲ ಸರ್? ಹೌದು, ಗೊತ್ತಿದೆ. ನಮ್ಮ ಮದ್ರಬಲ್ಲಿ ಪ್ರದೇಶದಲ್ಲಿ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಒಳಗಡೆ ನಮಗೆ ಸ್ಟಾಪ್ ನಮ್ಮ ನಂದನಾ ಟೀಮ್ ಹೋಗಿ ಓಕೆ ಸ್ವಲ್ಪ ನೋಡಿ ಟ್ರೈನ್ ತಗೊಂಡು ನಮ್ಮ ಬ್ರಾಂಚಿಂದ ಶುರು ಮಾಡಿದ್ದಾರೆ. ಸುಮಾರು 4 ವರ್ಷದಿಂದ ಹೋಗ್ತಾ ಇದೆ ಇದು. ಒಳ್ಳೆ ಮೂರ್ತಿ ಇದೆ, ಎಕ್ಸ್ ಗುಡ್ ಡಿ ಸಿ ಇದು. ಹೌದಾ? ಆಮೇಲೆ ಅದಕ್ಕೆ ನಿಮಗೆ ತೋರಿಸಿ ಮತ್ತೆ ಜನಗಳಿಗೆ ತೋರಿಸುವಂತ ಬಂದು. ಓಕೆ, ಬೊಂಬು ಚಿಕನನ್ನ ಆಂಧ್ರ ಪ್ರದೇಶದ ಕಾಡಿನಲ್ಲಿ ಹೋಗಿ ಪ್ರಯತ್ನವನ್ನು ಮಾಡಿ ಬೊಂಬನ್ನು ತಂದು 4 ವರ್ಷಗಳಿಂದ ಮಾಡ್ತಾ ಇದ್ರಂತೆ. ನೋಡಿ, ನಾವು ನೋಡಿಲ್ಲ, ನಾವು ತಿಂದೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿರೋರು ತಿಂದಿರ್ತಾರೆ. ನಾವು ಇನ್ನೇನು ತಿನ್ನೋದೇನು ಬಂತು, ಮಾಡೋದೇ ತೋರಿಸ್ಕೋಣ, ನಂದನಾ ಪ್ಯಾಲೇಸ್ ಸ್ಪೆಷಲ್ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಪನ್ ಮಾಡೋಣ ಅದನ್ನ. ಓಕೆ ಸರ್. ಆಪ ಬೆಂದಿರ್ತಾ? ಆಯ್ತು, ಬೆಂದಾಯ್ತು. ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ತೆಗೆಣ. ಅಯ್ಯೋ, ಕೈಯೆಲ್ಲ ಸುಟ್ಕೋಬೇಕಪ್ಪ ಗುರು. ಇಲ್ಲ, ಸುಮ್ಮನೆ ಬಟ್ಟೆ ಹಿಂಗೆ. ಓಹೋ, ಒಂದು ಸರಿ ಮಾಡಿದ್ರೆ ಬೊಂಬು ವೇಸ್ಟೇ ಅಲ್ವಾ? ತೆಗಿರಿ ತೆಗಿರಿ, ನೋಡೋಣ ಹೆಂಗಾಗಿರುತ್ತೆ ಅಂತ. ಕತೆ ತೊಟ್ಟೆ ಕೊಡ್ಲಾ? ಬೇಡ, ಹಂಗೆ ಬಗ್ಸ್ಕೊಡ್ತೀರಾ? ಅದೇ, ಅದು ಮೈದಾ ಹಿಟ್ಟು. ಓಹೋ ಹೋ ಹೋ, ಅದಷ್ಟೇ ಬಿಸಾಕದಾ? ಅಷ್ಟೇ. ಓಹೋ ಹೋ, ಟೆಂಡರೈಸ್ ಚಿಕನ್ ಇದು? ಇಲ್ಲ, ಮಾಮೂಲಿ ಚಿಕನ್. ಮಾಮೂಲು ಲೆಗ್ ಬೋನ್ಲೆಸ್. ಓಕೆ, ಹರಿದಾಸ್ ಸ್ಪೆಷಲ್ ಜಲಿ. ಇದು ಬ್ಯಾಂಬು ಚಿಕನ್ ಅಂತ, ಬೊಂಬು ಚಿಕನ್. ಓಕೆ, ಬೊಂಬು ಚಿಕನ್ ಕನ್ನಡದಲ್ಲಿ ಬೊಂಬಿನ ಒಳಗೆ ಕೋಳಿ. ಓಕೆ, ನಮ್ಮ ನಂದನ ಹೋಟೆಲಲ್ಲಿ ತುಂಬ ಫೇಮಸ್. ಥ್ಯಾಂಕ್ ಯು. ಇದು ಮರದಮಲ್ಲಿ ಅಂತ ಫಾರೆಸ್ಟ್ ಪ್ಲೇಸ್ ಇದೆಯಲ್ಲ? ಹೌದು. ಅಲ್ಲಿ ಹೋಗಿ ಸ್ವಲ್ಪ ನಾವು ಟೈಲ್ ತಗೊಂಡು ಓಕೆ ಈ ಥರ ಫೆಷಲ್ ಫುಡ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹರಿದಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಂದನಾ ಪ್ಯಾಲೇಸಿಂದ ಬಂದಿದ್ದಾರೆ. ಬೆಂಗಳೂರಿನಲ್ಲಿ 13ಕ್ಕಿಂತ ಹೆಚ್ಚು ಬ್ರಾಂಚ್ಗಳು, 5ಕ್ಕಿಂತ ಹೆಚ್ಚು ಹೋಟೆಲ್ಗಳನ್ನ ಹೊಂದಿದ್ದಾರೆ. ಒಳ್ಳೆ ಒಂದು ಬೊಂಬು ಚಿಕನ್ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಏನ್ರಿ ಇನ್ನ ಹಿಂಗೆ ಇರಲ್ಲ, ಇನ್ನೊಂದು ಮಾಡ್ತೀರಾ ಆಮೇಲೆ? ಇಲ್ಲ, ಅಷ್ಟು ಸುಮ್ಮನೆ ವೇಸ್ಟ್ ಹಾಕ್ಬಿಟ್ಟೆ. ಓಕೆ,
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಬೆಂಬೂ ಚಿಕನ್ ಅನ್ನ ಮಾಡಿದ್ದಾರೆ ನಂದನಾ ಪ್ಯಾಲೇಸ್ ಇಂದ ಬಂದಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಆರಾಮ್. ಗ್ಯಾರಂಟಿ ಚೆನ್ನಾಗಿರ್ತಾ? ಸೂಪರ್. ಮಾಡ್ಲಾ? ಮಾಡಿ ಸರ್. ಚೆನ್ನಾಗಿದೆ. ಇದಕ್ಕೆ ಕಲರ್ ಕಿಲರ್ ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಮಾಡಿರುವಂಥದ್ದು, ಕಲರ್ ಇಲ್ಲ. ಹ್ಞೂ ಹ್ಞೂ. ಹೆಂಗಿದೆ ಅಂದರೆ ಹಸಿ ಮಸಾಲೆನ ಹಾಕಿ ಒಂಥರ ಇಂಡೈರೆಕ್ಟಾಗಿ ಬೇಯಿಸಿದಾಗ ಹೇಗಿರುತ್ತೋ ಆ ಥರ ಇದೆ. ಮಜವಾಗಿದೆ. ಚೆನ್ನಾಗಿದೆ ರೀ. ಥ್ಯಾಂಕ್ ಯು ಹರಿದಾಸ್, ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಯಾವಾಗಲೂ ಒಂದೇ ಥರ ತಿಂತಾ ಇರೋದಕ್ಕಿಂತ ಡಿಫ್ರೆಂಟಾಗಿದೆ. ಅದ್ಭುತ ಮಾಡಿದ್ದಾರೆ. ಥ್ಯಾಂಕ್ ಯು ನಂದನಾ ಪ್ಯಾಲೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಂದನಾ ಪ್ಯಾಲೇಸಿಂದ ಬಂದರು, ಹೋಸ್ಟರ್ನ ಹೇಳಿದರು, ಸರ್ ಬೆಂಬೂ ಚಿಕನ್ ಮಾಡ್ತೀವಿ ಬೆಂಗಳೂರನ್ನ ಒಬ್ಬರೇ ಮಾಡ್ತಾ ಇರೋದು, ನಮ್ಮ ಟೇಸ್ಟ್ ಹತ್ತಿ ನೋಡಿ ಅಂತ ಹೇಳಿದರು. ಅದ್ಭುತವಾಗಿದೆ ಟೇಸ್ಟು. ಕಾರ್ಕಾರ ಇಲ್ಲ, ಸಪ್ಪೆ ಇಲ್ಲ. ಒಂದು ಒಬ್ಬರು ಕುತ್ಕೊಂಡ್ರೆ ಒಂದು ತಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಎದ್ದೋಗ್ಬೋದು. ತುಂಬ ಮಜವಾಗಿದೆ. ನಾನು ಅದೇ ಕೆಲಸ ಮಾಡ್ತೀನಿ. ಬಂಬೂ ಚಿಕನ್ ಮಾಡುವ ವಿಧಾನ: ಚಿಕನ್ಗೆ ಉಪ್ಪು, ಬಿಳಿ ಕಾಳುಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಎಲೆ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಮೊಟ್ಟೆ, ಎಣ್ಣೆ, ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಬ್ಯಾಂಬೂ ಒಳಗೆ ತುಂಬಿ. ಇದನ್ನು ಮೈದಾ ಹಿಟ್ಟಿನ ಕಣಕದಿಂದ ಮುಚ್ಚಿ ಇದ್ದಲಿನ ಒಲೆಯ ಮೇಲೆ ಇಟ್ಟು ಸುಟ್ಟರೆ ಬ್ಯಾಂಬೂ ಚಿಕನ್ ರೆಡಿ ಟು ಟೇಸ್ಟ್. ಸಿಕ್ಕಾಪಟ್ಟೆ ಸಖತ್ತಾಗಿ ನಾವು ಅಡುಗೆ ಮಾಡ್ತೀವಿ. ನಮ್ಮಲ್ಲಿ ಅಡುಗೆ ಮಾಡೋದ್ರಲ್ಲಿ ನಮ್ಮ ಹೆಸರೇ ಮುಂದು ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ಬನ್ನಿ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಗೋಮತಿ ಸರ್. ಗೋಮತಿ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಸರ್. ಯಜಮಾನ್ ಏನ್ ಮಾಡ್ತಾರೆ? ಸಿವಿಲ್ ಕಾಂಟ್ರಾಕ್ಟ್. ಸಿವಿಲ್ ಕಾಂಟ್ರಾಕ್ಟ್, ಓಕೆ. ಏನು ಮಕ್ಕಳ ಹೆಸರು? ಅಮಿತ್ ರಾಜ್, ನಿತಿನ್ ರಾಜ್ ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಗೋಮತಿ ಅವರೇ, ಏನ್ ಅಡುಗೆ ಮಾಡ್ತಾ ಇದೀರಿ? ಇದು ಹನಿ ಸ್ಪೈಸಿ ಚಿಕನ್ ಅಂತ ಮಾಡ್ತಾ ಇದ್ದೀನಿ. ಹನಿ ಸ್ಪೈಸಿ ಚಿಕನ್ ನಿಮ್ಮಲ್ಲಿ ಯಾರಿಗೆ ಇಷ್ಟ? ಫಸ್ಟ್ ಪ್ರಯೋಗ ನಿಮ್ಮೇಲೆ ಮಾಡ್ತಾ ಇದ್ದೀನಿ. ದೇವರಾಣೆಗೂ ನಾನು ಇರಲೇ ಹೋಗ್ತಾ ಇದ್ದೀನಿ. ಹೇಗೆ ನೋಡಪ್ಪ, ಅವ್ರ ಮನೆ ಯಾರು ತಿನ್ನಲ್ಲ, ಯಜಮಾನರು ತಿನ್ನಲ್ಲ, ಮಕ್ಕಳು ತಿನ್ನಲ್ಲ, ಆಕ್ಚುಲಿ ಅವ್ರು ಯಾರಿಗೂ ಇಷ್ಟ ಆಗಲ್ಲ. ಅದು ನಮ್ಮೇಲೆ ಪ್ರಯೋಗ ಮಾಡ್ತಾ ಇದೀರಾ? ಇದು ಹೊಸದಾಗಿ ಇದು ಮಾಡಿರೋದು ಸರ್. ಅಲ್ಲ, ಹೊಸದಾಗಿ ಮಾಡಿ ಮಲ್ಲಿ ಯಾರ ಮೇಲೂ ಟ್ರೈ ಮಾಡಲೇ ಇಲ್ವಾ? ಇಲ್ಲ, ನನ್ನ ತಂಗಿ ಕಡೆ ಮಾಡಿಸಿದ್ದೀನಿ ಸರ್. ಇದು ಪಾಪ, ತಂಗಿ ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ಓ, ಸೂಪರ್ ಆಗಿದ್ದಾರೆ. ಎಲ್ಲ ಆರೋಗ್ಯಕರವಾಗಿದ್ದಾರಾ? ಓಕೆ. ನಿಮ್ಮ ತಂಗಿ ಹೆಸರು ಏನು? ಮೀನಾ. ಮೀನಾ ಅವರೇ, ನೀವು ಮಾಡಿದ್ರ ಇದನ್ನ? ಆರೋಗ್ಯವಾಗಿದ್ದೀರಾ ನಿಮ್ಮಲ್ಲಿರೋರೆಲ್ಲ? ನಾವು ತಿನ್ಬೋದಾ? ಒಳ್ಳೆ ಒಂದು ಹನಿ ಸ್ಪೈಸಿ ಚಿಕನ್ ಅನ್ನ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಮತಿ ಅವರು ಬಂದಿದ್ದಾರೆ. ಮಾಡಕ್ಕೆ ಏನೇನು ತಿನ್ನಿದ್ರೆ? ಹನಿ ಸ್ಪೈಸಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ವಿನೆಗರ್, ಈರುಳ್ಳಿ ಹೂ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಬೌಲ್ ಕೊಡಿ ಸರ್. ಏನಿಗೆ ಮಿಕ್ಸಿಂಗ್? ಯಜಮಾನ್ ಹೆಸರು ಅಂತ ಹೇಳಿದ್ರಿ? ಕೆಂಪರಾಜ್ ಸರ್. ಏನು? ಕೆಂಪರಾಜ್. ಕೆಂಪರಾಜ್ ಅವ್ರಿಗೆ ಏನಿಷ್ಟ ನೀವು ಮಾಡೋ ಅಡುಗೆನಲ್ಲಿ? ಪೆಪ್ಪರ್ ಚಿಕನ್ ತುಂಬ ಇಷ್ಟಪಡ್ತಾರೆ ಸರ್. ಪೆಪ್ಪರ್ ಚಿಕನ್? ಕೆಂಪರಾಜ್ ಅವ್ರಿಗೆ ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್. ಓಹೋ. ನೋ ಮಟನ್? ಮಟನ್ ಅಷ್ಟು ಇಷ್ಟಪಡಲ್ಲ. ಓನ್ಲಿ ಚಿಕನ್. ವೆರಿ ಗುಡ್. ಇದೇನು ಚಿಕನ್? ಇದು ಹೌದು. ಬೋನ್ಲೆಸ್ ಚಿಕನ್? ಬೋನ್ ಚಿಕನ್ ಯಾವ್ದಾದ್ರೂ ಆಗ್ಬೋದು ಸರ್. ಯಾವ್ದಾದ್ರು ಆಗ್ಬೋದಾ? ಓಕೆ, ಹಾಕಿ ಸರ್. ಪೆಪ್ಪರ್ ಪೌಡರ್ ಕೊಡಿ. ಪೆಪ್ಪರ್ ಪೌಡ್ರು ರವಿ ಅವರ. ಕಾಳು ಮೆಣಸಿನ ಪುಡಿ ಎಷ್ಟು ಬೇಕು? ಟೂ ಸ್ಪೂನ್ಸ್ ಬೇಕಾಗುತ್ತೆ. ಕೊಡ್ತೀನಿ. ಟೂ ಟು ತ್ರೀ ಸ್ಪೂನ್ಸ್ ಬೇಕಾಗುತ್ತೆ. ಓಕೆ ಓಕೆ. ಸರ್, ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಇದಕ್ಕೆ. ಡೈರೆಕ್ಟ್ ಆಗಿ? ಡೈರೆಕ್ಟ್ ಆಗಿ. ಅದು ಬೇರೆ. ಚೈನೀಸ್? ಇದು ಹೌದು ಸರ್. ಓಕೆ. ಚೈನೀಸ್ ಅಡುಗೆಗಳು ಬೇಸಿಗೆಗಾಲದಲ್ಲಿ ಮಕ್ಕಳೆಲ್ಲ ಮಲ್ಲಿರ್ತಾರೆ. ಸ್ವಲ್ಪ ಚೈನೀಸ್ ಅಡುಗೆಗಳನ್ನ ಕೊಟ್ಟರೆ ತಿನ್ನಕ್ಕೆ ಇಷ್ಟಪಟ್ಕೊಂಡು ತಿಂತಾರೆ. ಆದ್ರಿಂದ ಸ್ವಲ್ಪ ಹೊಸ ಹೊಸ ಅಡುಗೆಗಳನ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಮತಿ ಅವರು ಬಂದಿದ್ದಾರೆ. ಎಸ್ ಮೇಡಮ್. ನೆಕ್ಸ್ಟು ಕಾರ್ನ್ಫ್ಲೋರ್. ಯಾರ ಜೊತೆ ಬಂದಿದ್ದೀರಿ? ಚಿಕ್ಕಮ್ಮ ಬಂದಿದ್ದಾರೆ ಸರ್. ನಿಮ್ಮ ಚಿಕ್ಕಮ್ಮ ಬೇರೆ ಬಂದಿದ್ದಾರಾ? ಯಾಕೆ, ಮಕ್ಕಳ್ಯಾರು ಇಲ್ವಾ? ಸಾಲ್ಟ್. ಓಕೆ. ಸ್ವಲ್ಪ ಕಾರ್ನ್ಫ್ಲವರು, ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡರ್, 2 ಸ್ಪೂನ್ಸ್ ಆಯಿಲ್ ಬೇಕಿತ್ತು. ಕೊಡ್ತೀನಿ. ಏನ್ ಆಯಿಲ್ ಬೇಕು? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಎಷ್ಟು ಬೇಕಾದ್ರೆ ಆಯಿಲ್ ಕೊಡ್ತೀವಿ. ಎಷ್ಟು ಬೇಕು ಹೇಳಿ. ಸಾಕ? ನಬೇಕಾ? ಸಾಕು ಸಾಕು ಸರ್, ಅಷ್ಟೇ ಸರ್. ಇದು ಮಿಕ್ಸ್ ಮಾಡ್ಕೊಳ್ತೀನಿ. ನಾಪಿಸ್ಕೊಳ್ಳಿ, ಇಲ್ಲ ನಿಮ್ಮ ತಂಗಿ ಕೇಳ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ. ಓಕೆನಾ? ಮಾಡಿ. ಎಣ್ಣೆಲಿ ಕರಿಬೇಕಾ? ಹೌದು ಸರ್, ಡೀಪ್ ಫ್ರೈ. ಇದು ಎಣ್ಣೆ ಇಟ್ಕೊಳ್ಳ? ಇಟ್ಕೊಳ್ಳಿ ಸರ್. ಯಾಕೋ ಬೇಜಾರಾಗಿದ್ದೀರಲ್ಲ?
ಇಲ್ಲ ಸರ್, ಖಂಡಿತ ಇಲ್ಲ. ಎಣ್ಣೆ ಹಾಕೊಳ್ಳೋದ? ಹಾಕೊಳ್ಳಿ ಸರ್. ಡೀಪ್ ಫ್ರೈ ಮಾಡಿ ತಿರ್ಗೇನು ಮಾಡ್ತೀರಾ ಸರ್? ಇದು ಲೈಕ್ ಮಂಚೂರಿ ಟೈಪ್ ಸರ್. ಹೌದಾ? ಅದು ಅಷ್ಟರಲ್ಲಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಹಾಫ್ ಗ್ರೈಂಡ್ ಮಾಡ್ಕೊಡ್ತೀನಿ. ಸಾಕಾ ನೋಡಿ ಎಣ್ಣೆ. ಹಾಂ, ಸಾಕಾಗುತ್ತೆ ಸರ್. ಇವಾಗ ಎಗ್ಗಾಕ್ತಾಯಿದ್ದೀವಾ? ಮರ್ತೋಗಿದ್ರಾ? ಹೌದು ಸರ್, ಎಲ್ಲ ರೆಡಿ ಮಾಡಿ. ಟೆನ್ಷನ್ ಏನಿಲ್ಲ, ಮರ್ತೋದ್ರೂ ಆಮೇಲೆ ಹಾಕೋಬೋದು. ಅಯ್ಯೋ ಮರ್ತೋಗ್ಬಿಟ್ನಲ್ಲ ಅಂತ ಏನು ಕೊರಗೋ ಅವಶ್ಯಕತೆ ಏನಿಲ್ಲ. ಓಕೆ, ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಅದು ಸ್ವಲ್ಪ ಹಾಕ್ತಾ ಇದ್ದೀವಿ. ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಮ್ಯಾರಿನೇಟ್ ಮಾಡಿಡಿ, ನಾಳೆ ಬನ್ನಿ ಮಾಡೋಕ್ಕೆ. ಏಯ್, ಇವತ್ತು ಮಾಡೋದು ತೋರಿಸ್ತೀನಿ ಮನೆಯದು ಅಂದರೆ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಹೇಳ್ಬೋದು ನಾವು. ಇದು ಮಾಡೋದಕ್ಕಿಂತ ಮೊದಲು ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟು ಆಮೇಲೆ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಯ್ತಾ ಮೇಡಮ್, ಹೇಳಿದ್ದೀನಿ. ಖಂಡಿತ ಸರ್. ಓಕೆ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಸರ್? ಫ್ರೀ ಟೈಮಲ್ಲಿ ಟಿವಿ ನೋಡ್ತೀನಿ, ಮನೆ ಕ್ಲೀನಿಂಗ್ ಇರುತ್ತೆ, ಗಾರ್ಡನಿಂಗ್ ಮಾಡ್ತೀನಿ. ಹ್ಞೂ, ಮನೇಲಿ ಗಾರ್ಡನಿಂಗ್ ಇದೆ. ಎಸ್ ಮೇಡಮ್. ಶುಂಠಿ ಸರ್? ಎಸ್ ಮೇಡಮ್. ಒಂದು ಬೆಳ್ಳುಳ್ಳಿ, ಒಂದು ಪೂರ್ತಿಯಾದಂಥ ಬೆಳ್ಳುಳ್ಳಿ. ಎಸ್ ಮೇಡಮ್. ತರ್ತೀರಾಗಿ ರುಬ್ಕೊಳ್ತೀರಾ? ಹೌದು ಸರ್. ರುಬ್ಕೊಳ್ಳಿ. ವಿತ್ ಬೋನ್ ಮಾಡ್ಕೋಬೋದು, ವಿತೌಟ್ ಬೋನ್ ಮಾಡ್ಕೋಬೋದು. ಒಳ್ಳೆ ಚೈನೀಸ್ದು ಇದು ಚಿಕನ್ನು, ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದೇ ಥರ ಚಿಕನ್ ಮಾಡ್ಕೊಂಡು ತಿಂತಾ ಇದ್ದವ್ರಿಗೆ ಒಂದು ಒಳ್ಳೆ ಚೇಂಜ್ ಕೊಡುತ್ತೆ. ಯಾಕಂದರೆ ಎಲ್ಲರ ಮನೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದೊಂದು ಟೇಸ್ಟ್ ಇರುತ್ತೆ, ಅವ್ರದ್ದೇ ಆದಂಥ ಇಷ್ಟವಾದ ಅಡುಗೆಗಳಿರುತ್ತೆ, ಅವ್ರದ್ದೇ ಫೇವರೇಟ್ ಅಡುಗೆ ಇರುತ್ತೆ. ಅದನ್ನೆಲ್ಲ ತೋರಿಸುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗೋಮತಿಯವರು. ಬಂದಿದ್ದಾರೆ, ಒಳ್ಳೆ ಒಂದು ಚಿಕನನ್ನು ತೋರಿಸ್ತಾ ಇದ್ದಾರೆ. ಏನೇನು ಮೆಣಸಿನ್ಕಾಯಿ ಇದೆ ಹೊರಗಡೆ? ಬ್ಯಾಡಗಿ ಮತ್ತು ಖಾರ ಎರಡು. ಎರಡೂ ಇದೆಯಾ? ಹ್ಞೂ, ಹಾಕ್ಕೊಳ್ಳಿ. ಹನಿ ಸ್ಪೈಸಿ ಚಿಕನ್ ಮಾಡೋಕ್ಕೋಸ್ಕರ ಗೋಮತಿಯವರು ಬಂದಿದ್ದಾರೆ. ಗಮ್ಮಂತದ ಚಿಕನ್ನು. ಸಾಕಾ? ಸಾಕು ಸರ್. ಸಾಕಾ? ಆ ಪೆಪ್ಪರ್ ಹಾಕಿರೋದ್ರಿಂದ ಈ ಚಿಕನಿನ ಕಲರು ನಿಮಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆ. ಸೋಯಾ ಸಾಸ್ ಬೇರೆ ಹಾಕಿದ್ದೀವಿ, ಪೆಪ್ಪರ್ ಹಾಕಿದ್ದೀವಿ. ಫ್ಲಫಿಯಾಗಿ ಬರೋಕ್ಕೋಸ್ಕರ ಅದಕ್ಕೆ ನಾವು ಒಂದು 1/2 ಮೊಟ್ಟೆನ ಒಡೆದಾಕಿದ್ದೀವಿ. ಇವಾಗ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಹಿಂಗೆ ತಿಂದರೂ ಒಂಥರ ಬೇರೆ ಟೇಸ್ಟು, ಯಾಕಂದರೆ ಅದಕ್ಕೇನು ಅಂಥ ಖಾರವಾಗಿರೋ ಇರಲ್ಲ, ಬಟ್ ಒಂಥರ ರುಚಿಯಾಗಿರುತ್ತೆ, ತಿನ್ಕೋಬೋದು. ಬಟ್ ಇದನ್ನು ಎರಡನೇ ಹಂತಕ್ಕೆ ತೊಗೊಂಡೋಗ್ತದೆ, ಸೆಕೆಂಡ್ ಸ್ಟೇಜಿಗೆ ತೊಗೊಂಡೋಗ್ತಾ ಇದ್ದೀವಿ. ಎಣ್ಣೆ ಹಾಕಬೇಕು ಸರ್? ಸ್ವಲ್ಪ ಎಣ್ಣೆ. ಎಷ್ಟು ಬೇಕು ನೋಡ್ಕೊಳ್ಳಿ ಎಣ್ಣೆ. ಸಾಕಾ? ಸಾಕು ಸಾಕು. ಓಕೆ, ಜಿಂಜರ್ ಗಾರ್ಲಿಕ್ ಹಾಫ್ ಗ್ರೈಂಡ್ ಮಾಡಿರೋದು ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್. ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದಾರೆ, ಅದರೊಳಗೆ ಹಾಕಿದ್ದಾರೆ. ಸ್ಪೆಷಲಾಗಿ ಹನಿ ಸ್ಪೈಸಿ ಚಿಕನ್ ಮಾಡೋಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು ಅಡುಗೆ? ಅವ್ರಿಗೆ ಅದೇ ಚಿಲ್ಲಿ ಚಿಕನ್ನು ಮತ್ತು ಪೆಪ್ಪರ್ ಚಿಕನ್ನು. ಇಷ್ಟನಾ? ತುಂಬ ಇಷ್ಟ. ಶುಂಠಿ ಬೆಳ್ಳುಳ್ಳಿಯ ಜೊತೆಗೆ ಸ್ವಲ್ಪ ಹಸಿರು ಕಲರ್ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ. ಇದು ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿ ರುಬ್ಬಿರ್ತಕ್ಕಂಥದ್ದು ಅಲ್ವೇನ್ರಿ? ಹೌದು ಸರ್. ಓಕೆ, ಮತ್ತೆ ಇನ್ನೇನು ರೀ ಸಮಾಚಾರ? ಏನೋ ಯೋಚನೆ ಮಾಡ್ಕೊಂಡು ಮಾತಾಡ್ತಿರಲ್ರಿ? ಇಲ್ಲ ಸರ್. ಹಾ, ಇಲ್ಲ ಇಲ್ಲ. ಸಿನಿಮಾಗೆ ಹೋಗ್ತೀರಾ ರಾಜ್ಮಾರ್ ಕರ್ಕೊಂಡು? ಹೌದು ಸರ್. ಯಾವ ಸಿನಿಮಾ ನೋಡಿ ಲೇಟೆಸ್ಟ್? ಲೇಟೆಸ್ಟ್ ರಾಜ್ಕುಮಾರ್ ನೋಡ್ತೀನಿ. ರಾಜ್ಕುಮಾರ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ವೆರಿ ಗುಡ್. ಸೋಯಾ ಸಾಸ್ ಸರ್? ತಿರ್ಗಾ ಸೋಯಾ ಸಾಸ್ ಹಾಕ್ತಾ ಇದೀವಿ. ಹೌದು. ಸರ್ ಹನಿ ಹಾಕಿ. ಹನಿ 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 ಸ್ಪೈಸಿ ಚಿಕನಿಗೆ ಬೇಕಾಗಿರೋದು ಹನಿ. ಜೇನುತುಪ್ಪವನ್ನು ಹಾಕಿ ಮಾಡ್ತಕ್ಕಂಥ ಒಂದು ಚಿಕನ್ನು. ವೆನಿಗರ್ ಹಾಕ್ತೇವೆ. ಹಾಕಿ ಮೇಡಮ್. ಕಾರ್ನ್ಫ್ಲೋರ್ ಹಾಕಿದ್ದೀವಿ, ಜೊತೆಗೆ ಸ್ವಲ್ಪ ಸಾಲ್ಟ್ ಸರ್. ಸಾಲ್ಟು? ಓಕೆ ಸರ್. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಮೇಡಮ್. ಸರ್, ಈಗ ಅದು ಫ್ರೈ ಮಾಡಿರೋ ಚಿಕನ್ ಹಾಕ್ತಿದ್ವಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಂಥ ಚಿಕನ್ ಇದು. ಹಾಕೋಣ ಮೇಡಮ್? ಹಾಕಿ ಸರ್. ಮತ್ತೆ ಸ್ಪ್ರಿಂಗ್ ಆನಿಯನ್ ಒಂದು ಸ್ವಲ್ಪ ಹಾಕಿ. ಈರುಳ್ಳಿ ಹೂವು?
ಹನಿ ಸ್ಪೈಸಿ ಚಿಕನ್ ಫುಲ್ಲು ಸ್ಪೈಸಿ ಆಗಿದೆ, ಸ್ಪೈಸಿ ನಮ್ಮ ಮುಖದಲ್ಲೂ ಕಾಣ್ತಾ ಇದೆ. ಆಯ್ತಾ ಹನಿ ಸ್ಪೈಸಿ ಚಿಕನ್. ಸ್ಪೈಸಿ ಚಿಕನ್ ಸರ್ ನಿಮ್ಮ ಮನೆ ಸ್ಪೆಷಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಮತಿ ಅವರು ಬಂದಿದ್ದಾರೆ, ಒಳ್ಳೆ ಒಂದು ಹನಿ ಸ್ಪೈಸಿ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಮುರಳಿ ಅವರೇ ಮಾಡ್ಕೊಳ್ಳಿ, ಒಂದ್ಸರಿ ನೋಡ್ಕೊಳ್ಳಿ, ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅವ್ರು ಹೇಳಿದ್ಮೇಲೆ ಬಿಡಕ್ಕೆ ಚಾನ್ಸೇ ಇಲ್ಲ, ನಿಮಗೂ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಹನಿ ಸ್ಪೈಸಿ ಚಿಕನ್ ಮಾಡುವ ವಿಧಾನ. ಒಂದು ಬೌಲ್ಗೆ ಚಿಕನ್, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಕಾರ್ನ್ಫ್ಲೋರ್, ಉಪ್ಪು, ಎಣ್ಣೆ, ಮೊಟ್ಟೆ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಬ್ಯಾಡ್ಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ರುಬ್ಬಿದ ಒಣಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದು ಜೇನುತುಪ್ಪ, ವಿನೆಗರ್, ಕಾರ್ನ್ಫ್ಲೋರ್, ಉಪ್ಪು, ನೀರು ಹಾಕಿ ಫ್ರೈ ಮಾಡಿ ಕರಿದ ಚಿಕನ್, ಈರುಳ್ಳಿ ಹೂ ಹಾಕಿ ಮಿಕ್ಸ್ ಮಾಡಿದರೆ ಹನಿ ಸ್ಪೈಸಿ ಚಿಕನ್ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹನಿ ಸ್ಪೈಸಿ ಚಿಕನ್ ಅನ್ನ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡ್ಲಾ? ನಿಮಗೆ ಹನಿ ಬೇಡ ಅಂದರೆ ಚೂರೇ ಚೂರು ಹಾಕೊಳ್ಳಿ, ಹಂಗೆ ತಿಂದರೆ ಮಜವಾಗಿರುತ್ತೆ. ಮಕ್ಕಳಿಗೆಲ್ಲ ಅಷ್ಟೊಂದು ಸ್ಪೈ, ಯಾಕಂದರೆ ನಾವು ಇದಕ್ಕೆ ಮೆಣಸು ಹಾಕಿದ್ದೀವಿ, 2 ಸ್ಪೂನ್ ಮೆಣಸು ಹಾಕಿದ್ದೀವಿ, ಆಮೇಲೆ ಖಾರ ಮೆಣಸಿನ ಹಾಕಿದ್ದೀವಿ, ಬ್ಯಾಡಗಿ ಮೆಣಸಿನ ಹಾಕಿದ್ದೀವಿ, ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟಿದ್ದೀವಿ, ಖಾರ ಜಾಸ್ತಿ ಇರುತ್ತೆ. ಅದು ಕಡಿಮೆ ಮಾಡೋಕ್ಕೋಸ್ಕರನೇ ಸ್ವಲ್ಪ ಸಿಹಿ ಖಾರ, ಅದ್ರ ಜೊತೆ ಸ್ವಲ್ಪ ಚಿಕನ್ನು, ಸ್ವಲ್ಪ ಮೂಳೆ, ಒಳ್ಳೆ ಮಜವಾಗಿರುತ್ತೆ ಅಂತ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೇಡಮ್. ಹೇಗಿದೆ ಸರ್? ಚೆನ್ನಾಗಿದೆ, ಇಷ್ಟ ಆಗುತ್ತೆ ಮಕ್ಕಳಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಮತಿ ಅವರು ಬಂದಿದ್ದಾರೆ, ಅದ್ಭುತವಾಗಿರೋ ಅಡುಗೆ ಮಾಡಿರುವಂಥ ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಮತಿ ಅವರು ಬಂದು ಒಳ್ಳೆ ಚಿಕನ್ ಮಾಡಿಕೊಟ್ಟಿದ್ದಾರೆ ನೋಡಿ. ಕಲರ್ ಗಿಲರ್ ಏನು ಹಾಕೇ ಇಲ್ಲ, ಆದರೂ ಕೂಡ ಅದ್ಭುತವಾಗಿದೆ, ತುಂಬ ರುಚಿಯಾಗಿ ಮಾಡಿದ್ದಾರೆ. ಒಬ್ಬೊಬ್ರು ಮನೇಲಿ ಅವ್ರದೇ ಆದಂಥ ಒಂದು 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 ಫೆಮಿಲಿಯರ್ ಡಿಶ್ ಇದ್ದೇ ಇರುತ್ತೆ. ಇದು ನಮ್ಮಲ್ಲಿ ಚೆನ್ನಾಗಿ ಮಾಡ್ತಾರೆ, ಇದು ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ, ಇದು ನಮ್ಮ ತಾಯಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅನ್ನೋದು. ಅವ್ರವ್ರ ಮನೆಯ ಕೈ ರುಚಿ ನೋಡೋಕ್ಕೋಸ್ಕರನೇ ದಿನ ಇಬ್ಬಿಬ್ರು ಆಡಿಯನ್ಸ್ನ ಕರಿತಾ ಇದ್ದೀವಿ. ನೀವು ಸಹ ಅಡುಗೆ ಮಾಡಬೇಕು, ಕೈ ರುಚಿನ ತೋರಿಸ್ಬೇಕು, ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ನಿಮಗೆ, ಆದರೆ ಇಲ್ಲಿ ಮಾಡೋಕ್ಕೆ ಧೈರ್ಯ ಇಲ್ಲ ಅಂತ ಅಂದ್ಕೋಬೇಡಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಒಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ, ಮತ್ತೆ ಸಿಗೋಣ.